ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಹರಿ ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣ ಜಯತೀರ್ಥಾಖ್ಯತರಣಿ ಭಾಸತಾಂ ನೋ ಹೃದಂಬರೇ ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮದ್ವಿಶ್ವೇಶತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿಃ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮರಾಸುರಸಿದ್ಧವಂದ್ಯಂ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ವನಪರ್ವದ ಚಿಂತನೆಯನ್ನು ಮುಂದುವರೆಸ್ತಾ ಭೃಗು ಮಹರ್ಷಿಗಳ ಮಗನಾದ ರುಚಿಕ ಇವನು ಸತ್ಯವತೀ ದೇವಿಯನ್ನು ವಿವಾಹ ಮಾಡಿಕೊಂಡು ಗಾಧಿರಾಜನ ಮಗಳಾದ ಸತ್ಯವತಿಯನ್ನು ವಿವಾಹ ಮಾಡಿಕೊಂಡ. ಗಾಧಿರಾಜರು ಆ ರುಚಿಕನಿಗೆ ವಿಶೇಷವಾದಂತಹ ಒಂದು ನಿಯಮವನ್ನು ತಾವು ನಿರ್ಬಂಧ ಮಾಡ್ತಾರೆ. ಅದಕ್ಕೆ ಕಾರಣ ಕನ್ಯಾಶುಲ್ಕವನ್ನು ನೀಡಬೇಕು ಎಂಬುದಾಗಿ. 1,000 ಕುದುರೆಗಳನ್ನು ನೀಡಬೇಕು. ಆ ಕುದುರೆಯ ಒಂದು ಕಿವಿ ಅದು ಶ್ಯಾಮಲವರ್ಣದ್ದಾಗಿರಬೇಕು ಮತ್ತು ಅದರ ದೇಹ ಭಾಗ ಅದು ಬಿಳಿ ಬಣ್ಣದ್ದಾಗಿರಬೇಕು ಅಂಥೇಳಿ ಅದಕ್ಕೆ ಅನುಗುಣವಾಗಿ ರುಚಿಕ ಋಷಿಗಳು ವರುಣದೇವರಲ್ಲಿ ತಪಸ್ಸನ್ನು ಮಾಡಿ ಅದರಂತೆ ಕನ್ಯಾಶುಲ್ಕಕ್ಕೆ ಆ 1,000 ಕುದುರೆಗಳನ್ನು ಪಡೆದುಕೊಳ್ತಾರೆ. ಆನಂತರದಲ್ಲಿ ಗಾಧಿರಾಜ ಸಂತೋಷವಾಗಿ ಸತ್ಯವತಿ ದೇವಿಯನ್ನು ರುಚಿಕನಿಗೆ ಪಾಣಿಗ್ರಹಣ ಮಾಡಿಕೊಡ್ತಾನೆ. ಇಬ್ಬರು ವಿವಾಹ ಮಾಡಿಕೊಂಡು ಬಹಳ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದಾರೆ. ಕೆಲವು ದಿನಗಳಾದ ನಂತರ ಒಮ್ಮೆ ಆ ರುಚಿಕ ಋಷಿಯ ತಂದೆಯಾಗಿರ್ತಕ್ಕಂಥ ಭೃಗು ಮಹರ್ಷಿಗಳು ಮಗನನ್ನು ಮತ್ತು ಸೊಸೆಯನ್ನು ನೋಡಿಕೊಂಡು ಹೋಗಬೇಕು ಅಂಥೇಳಿ ಆ ರುಚಿಕನ ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಮೊದಲನೇ ಬಾರಿ ಸೊಸೆಯನ್ನು ನೋಡ್ತಾ ಇದ್ದ, ನೋಡಿ ಆನಂದ ಪಡ್ತಾ ಇದ್ದಾರೆ. ಯಾಕೆ ಅನುರೂಪಳಾದಂತಹ ರೂಪವತಿಯಾದಂತಹ ಹೆಂಡತಿ ಸಿಕ್ಕಿದ್ದಾಳೆ ನನ್ನ ಮಗನಿಗೆ ಅಂಥೇಳಿ ಸಂತೋಷ ಪಡ್ತಾ ಸಂತೋಷವನ್ನು ವ್ಯಕ್ತಪಡಿಸಿದರು. ಇಷ್ಟಾದ ಮೇಲೆ ಆ ಸತ್ಯವತಿ ದೇವಿ ಮಹಾಸಾಧ್ವಿ ಭೃಗು ಮಹರ್ಷಿಗಳಿಗೆ ಮನಸ್ಸಂತೋಷಪಡಿಸಿ ತಾನು ಅನೇಕ ರೀತಿಯಲ್ಲಿ ಸತ್ಕಾರವನ್ನು ಮಾಡ್ತಾಳೆ. ಆ ಸತ್ಯವತಿ ದೇವಿ ಮಾಡಿದಂತಹ ಸತ್ಕಾರವನ್ನು ನೋಡಿ ಬಹಳ ಸಂತುಷ್ಟರಾಗಿ ಭೃಗು ಮಹರ್ಷಿಗಳು ಹೇಳ್ತಾರೆ, ನಿಮಗೆ ಬಹಳ ಧಾರ್ಮಿಕ ಸಂಪತ್ತನ್ನು ಭಗವಂತ ನೀಡಿದ್ದಾನೆ, ಅದೇ ದೊಡ್ಡ ಸಂಪತ್ತು. ಆದ್ದರಿಂದ ನೀವು ಅಪೇಕ್ಷೆ ಪಟ್ಟಿದ್ದು ಎಲ್ಲವನ್ನೂ ಭಗವಂತ ಈಡೇರಿಸ್ತಾನೆ, ಅದರಲ್ಲಿ ಸಂಶಯವಿಲ್ಲ. ಆದರೆ ಪ್ರಸ್ತುತ ನೀನು ನನ್ನ ಮನಸ್ಸು ಸಂತೋಷಪಡಿಸಿದ್ದೀಯ, ಆದ್ದರಿಂದ ಮಗಳೇ, ಸತ್ಯವತಿ ದೇವಿಯನ್ನು ಕುರಿತು ಹೇಳ್ತಾನೆ, ಮಗಳೇ ನಿನಗೇನು ಬೇಕಮ್ಮ ವರವನ್ನು ಕೇಳ್ಕೋ ಅಂತ ಹೇಳಿ.
ಆಗ ಸತ್ಯವತಿ ದೇವಿ ಹೇಳ್ತಾಳೆ, ನನ್ನ ವಿಷಯದಲ್ಲಿ ಒಂದು ವೇಳೆ ನೀವೇನಾದರೂ ಸುಪ್ರೀತರಾಗಿರೋದೇ ಸತ್ಯ ಅಂತಾದರೆ ನನಗೂ ಮತ್ತು ನನ್ನ ತಾಯಿಗೂ ನೀವು ಪುತ್ರರತ್ನನನ್ನು ಅನುಗ್ರಹಿಸಿ ವರವಾಗಿ ನಮಗೆ ನೀಡಬೇಕು ಅಂಥೇಳಿ. ಆಗಲಿ ಅಂಥೇಳಿ ಭೃಗಮಹರ್ಷಿಗಳು ತಥಾಸ್ತು ಅಂತ ಅನುಗ್ರಹ ಮಾಡ್ತಾರೆ. ಮಾಡಿ ವಾಕ್ಯವನ್ನು ಹೇಳೋದಕ್ಕೆ ಆರಂಭ ಮಾಡಿದರು. ಸತ್ಯವತಿ, ನೀನು ಪುತ್ರಕಾಮನೆಯಿಂದ ನಿನಗೂ ಮತ್ತು ನಿನ್ನ ತಾಯಿಗೂ ಪುತ್ರರತ್ನ ಜನನವಾಗಬೇಕು ಅಂತ ಹೇಳಿದ್ದೀಯ, ಆಗಲಿ, ಖಂಡಿತವಾಗಿಯೂ ಆಗತ್ತೆ, ನಾನು ಹೇಳಿದಂತೆ ಮಾಡಿದ್ರೆ ಆಗತ್ತೆ ಅಂತ ಹೇಳಿ. ಏನು ಹೇಳಿದ್ರು? ನೀನು ಮತ್ತು ನಿನ್ನ ತಾಯಿ ಋತುಸ್ನಾನವನ್ನು ಮಾಡಿದ ಅನಂತರದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ನಿನ್ನ ತಾಯಿ ಅಶ್ವತ್ಥ ವೃಕ್ಷವನ್ನು ಮತ್ತು ನೀನು ಅತ್ತಿ ಮರವನ್ನು ಆಲಿಂಗನ ಮಾಡಿಕೊಳ್ಬೇಕು. ಋತುಸ್ನಾನ ಆಗಬೇಕು. ಋತುಸ್ನಾನ ಆನಂತರದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ನಿನ್ನ ತಾಯಿ ಅಶ್ವತ್ಥ ವೃಕ್ಷವನ್ನು ಆಲಿಂಗನ ಮಾಡಿಕೊಳ್ಬೇಕು, ನೀನು ಅತ್ತಿ ಮರವನ್ನು ಆಲಿಂಗನ ಮಾಡಿಕೊಳ್ಬೇಕು. ಮತ್ತು ಅಷ್ಟೇ ಅಲ್ಲ, ನೋಡು, ನನ್ನ ಹತ್ರ ವಿಶಿಷ್ಟವಾದಂತಹ ಚರುವಿನ ಪಾತ್ರೆಗಳಿವೆ. ಇದರ ಚರು ಹೇಗೆ ನಿರ್ಮಿತವಾದದ್ದು ಗೊತ್ತಾ? ವಿರಾಟ್ ಪುರುಷನಾದಂತಹ ಭಗವಂತನನ್ನು ಅನೇಕ ವರ್ಷಗಳಿಂದ ನಿರಂತರವಾಗಿ ಮಂತ್ರ ಜಪ ಅನುಷ್ಠಾನವನ್ನು ಮಾಡಿಕೊಂಡು ಅನುಸಂಧಾನದಿಂದ ಈ ಚರುವನ್ನು ನಾನು ಭಗವಂತನ ಒಲಿಸಿಕೊಂಡು ಸಿದ್ಧಗೊಳಿಸಿದ್ದೇನೆ. ಈ ಪಾತ್ರೆಯಲ್ಲಿರ್ತಕ್ಕಂತಹ ಚರು ಸಾಮಾನ್ಯ ಚರು ಅಂತ ತಿಳ್ಕೊಳ್ಬೇಡ, ಹೋಮಕ್ಕೆ ಬೇಕಾಗಿರ್ತಕ್ಕಂತಹ ದ್ರವ್ಯ. ಇದನ್ನು ಬಹಳ ಕಷ್ಟಪಟ್ಟು ನಾನು ಸಾಧಿಸಿಕೊಂಡಿದ್ದೇನೆ. ಈ ಎರಡು ಚರುವಿನ ಪಾತ್ರೆಯನ್ನು ನಿಮಗೆ ನೀಡ್ತಾ ಇದ್ದೇನೆ, ಒಂದು ಪಾತ್ರೆ ನಿನ್ನದು, ಮತ್ತೊಂದು ಪಾತ್ರೆ ನಿನ್ನ ತಾಯಿಗೋಸ್ಕರ ಅಂಥೇಳಿ. ಈ ರೀತಿಯಾಗಿ ನೀನು ಮತ್ತು ನಿನ್ನ ತಾಯಿ ನಾನು ಹೇಳಿದ ಕಾರ್ಯವನ್ನು ಮಾಡಿದರೆ ಅವಶ್ಯವಾಗಿ ಪುತ್ರರತ್ನ ಜನನವಾಗತ್ತೆ. ಮೊದಲು ಋತುಸ್ನಾನವನ್ನು ಮಾಡಿಕೊಳ್ಳಬೇಕು, ನಿನ್ನ ತಾಯಿ ಅಶ್ವತ್ಥ ವೃಕ್ಷವನ್ನು ನೀನು ಅತ್ತಿ ಮರವನ್ನು ಆಲಿಂಗನ ಮಾಡಿಕೊಂಡ ನಂತರ ನಿಮಗೆ ನಿಗದಿತವಾದಂತಹ ಚರುವಿನಲ್ಲಿ ಆ ಚರುವಿನ ಪಾತ್ರೆಯಲ್ಲಿರ್ತಕ್ಕಂಥ ಚರುವನ್ನು ಸ್ವೀಕಾರ ಮಾಡಬೇಕು. ಆಯಿತು, ಇದನ್ನು ಹೇಳಿ ಭೃಗು ಮಹರ್ಷಿಗಳು ಹೊರಟು ಹೋಗ್ತಾರೆ. ಆದಮೇಲೆ ಇಬ್ಬರೂ ಕೂಡ, ಆ ಸತ್ಯವತಿ ಮತ್ತು ಅವಳ ತಾಯಿ, ಅದನ್ನೇ ಆಲೋಚನೆ ಮಾಡಿಕೊಂಡು ಕಾಲವನ್ನು ಕಳೀತಾರೆ, ಋತುಸ್ನಾತರಾಗ್ತಾರೆ. ಅನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಭೃಗು ಮಹರ್ಷಿಗಳು ಹೇಳಿದಂತೆ ತಾವು ಪುತ್ರರತ್ನನನ್ನು ಪಡೆಯೋದಕ್ಕೆ ಬಹಳ ಉದ್ಯುಕ್ತರಾಗ್ತಾರೆ. ಆದರೆ ಭೃಗು ಮಹರ್ಷಿ ಹೇಳಿದ್ದಕ್ಕೂ ಇವರು ಮಾಡ್ತಿರತಕ್ಕಂತಹ ಕಾರ್ಯಕ್ಕೂ ಬಹಳ ವಿಪರ್ಯಾಸವಾಗಿಬಿಡುತ್ತೆ, ವ್ಯತ್ಯಸ್ತವಾಗಿಬಿಡುತ್ತೆ. ಭೃಗು ಮಹರ್ಷಿಗಳಿದ್ದು ಹೇಳಿದ್ದೇನು? ನಿನ್ನ ತಾಯಿ ಅಶ್ವತ್ಥ ವೃಕ್ಷವನ್ನು ನೀನು ಅತ್ತಿ ಮರವನ್ನು ಆಲಿಂಗನ ಮಾಡ್ಕೋಬೇಕು ಅಂತ. ಪರಸ್ಪರ ವಿಪರ್ಯಾಸವಾಯಿತು. ಈಗ ಪ್ರಸ್ತುತ ಈ ಸತ್ಯವತಿ ದೇವಿ ಅಶ್ವತ್ಥ ವೃಕ್ಷವನ್ನು ಮತ್ತು ಅವರ ತಾಯಿ ಅತ್ತಿ ಮರವನ್ನು ಆಲಿಂಗನ ಮಾಡ್ಕೊಳ್ತಾ ಇದ್ದಾರೆ. ಹೇಳಿದ್ದಕ್ಕೂ ಇವರು ಮಾಡ್ತಾ ಇರುವಂತಹ ಕಾರ್ಯಕ್ಕೂ ಪರಸ್ಪರ ವಿರೋಧ. ಮತ್ತು ಚರುವಿನ ಒಂದು ಉಪಭೋಜನದಲ್ಲೂ ಕೂಡ ಅದೇ ವ್ಯತ್ಯಾಸ. ಇವಳಿಗೆ ನಿಗದಿತವಾದಂತಹ ಚರುವಿನ ಪಾತ್ರೆಯಲ್ಲಿದ್ದಂಥ ಚರುವನ್ನು ಸತ್ಯವತಿಯ ತಾಯಿ ಸ್ವೀಕಾರ ಮಾಡಿದ್ದಾಳೆ, ಅವಳಿಗೆ ನಿಗದಿತವಾದದ್ದನ್ನು ಸತ್ಯವತಿ ಸ್ವೀಕಾರ ಮಾಡುತ್ತಿದ್ದಾಳೆ. ಹೀಗೆ ಪರಸ್ಪರ ವ್ಯತ್ಯಸ್ತವಾಗಿ ಹೋಗಿದೆ ಕಾರ್ಯ ಮಾಡಿದ್ದಾರೆ, ಕಾರ್ಯ ವಿಪರೀತವಾಗಿ ಮಾಡಿದ್ದಾರೆ. ಭೃಗು ಮಹರ್ಷಿಗಳು ಬಹಳ ದಿನಗಳಾದ ಮೇಲೆ, ತಾವು ಎಷ್ಟೇ ಆಗಲಿ ತ್ರಿಕಾಲಜ್ಞರು, ಆ ಸತ್ಯವತಿ ಮತ್ತು ಅವಳ ತಾಯಿ ಮಾಡಿರುವಂತಹ ಕಾರ್ಯದಲ್ಲಿ ವಿಪರ್ಯಾಸ ಆಗಿದೆ ಅಂತ ತಿಳಿದರು. ತಿಳಿದುಕೊಂಡು ಬಂದರು. ಬಂದ ಮೇಲೆ ಬಹಳ ಸಂತೋಷ ಆಯಿತು ಈ ಸತ್ಯವತಿ ಮತ್ತು ಅವರ ತಾಯಿಗೂ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರವನ್ನು ಮಾಡಿ ಭೃಗು ಮಹರ್ಷಿಗಳು ಆ ಕಾಲಕ್ಕೆ ಹೇಳ್ತಾರೆ, ವಿಪರೀತನತೆ ಸುಬ್ರೂಹ ಮಾತ್ರ ಚೈವಾಸಿ ವಂಚಿತ ಬ್ರಾಹ್ಮಣ ಕ್ಷತ್ರವೃತ್ತಿ ವೈತವ ಪುತ್ರೋ ಭವಿಷ್ಯತಿ ಕ್ಷತ್ರಿಯೋ ಬ್ರಾಹ್ಮಣಾಚಾರೋ ಮಾತುಸ್ತವ ಸುತೋ ಮಹಾನ್ ಭವಿಷ್ಯತಿ ಮಹಾವೀರ್ಯ ಸಾಧೂನಾಂ ಮಾರ್ಗಮಾಸ್ಥಿತಃ ಅಂಥೇಳಿ. ನೋಡು, ನಾನು ಹೇಳಿದ್ದಕ್ಕೂ ನೀವು ಮಾಡಿರುವಂತಹ ಕಾರ್ಯಕ್ಕೂ ಬಹಳ ವಿಪರ್ಯಾಸವಾಗಿದೆ. ನಾನು ಹೇಳಿದಂತೆ ನೀನು ಮಾಡೇ ಇಲ್ಲ. ಯಾಕೆ ಅಂದರೆ ನಿನ್ನ ತಾಯಿ ನಿನ್ನನ್ನು ವಿಮೋಹನ ಮಾಡಿ ಈ ವಿಪರ್ಯಾಸಕ್ಕೆ ಅವಳೇ ಕಾರಣಳಾಗಿದ್ದಾಳೆ. ಅಂದರೆ ನಾನು ನಿನಗೆ ಹೇಳಿದ್ದು, ನಿನ್ನ ತಾಯಿ ಆ ಅಶ್ವತ್ಥ ವೃಕ್ಷವನ್ನು ನೀನು ಅತ್ತಿ ಮರವನ್ನು ಆಲಿಂಗನ ಮಾಡಿಕೊಳ್ಬೇಕು ಅಂತ.
ಆದರೆ ಏನು ಮಾಡಿದ್ದೀರಿ? ಪರಸ್ಪರ ವ್ಯತ್ಯಾಸ ಮಾಡಿಕೊಂಡಿದ್ದೀರಿ. ನೀನು ಅಶ್ವತ್ಥ ವೃಕ್ಷವನ್ನು ಆಲಿಂಗನ ಮಾಡಿಕೊಂಡಿದ್ದೀಯಾ, ನಿನ್ನ ತಾಯಿ ಅತ್ತಿ ಮರವನ್ನು ಆಶ್ರಯ ಮಾಡಿಕೊಂಡಿದ್ದಾಳೆ, ಆಲಿಂಗನ ಮಾಡಿಕೊಂಡಿದ್ದಾಳೆ. ಚರುವಿನ ಪಾತ್ರೆಯಲ್ಲೂ ವ್ಯತ್ಯಾಸ ಮಾಡಿಕೊಂಡಿದ್ದೀರಿ. ಆದ್ದರಿಂದ ನಿಮಗೆ ಆಗ್ತಕ್ಕಂತಹ ಪುತ್ರೋತ್ಪತ್ತಿಯಲ್ಲೂ ಕೂಡ ವ್ಯತ್ಯಾಸವಾಗತ್ತೆ ಅಂತಂದರು. ಏನು ಪುತ್ರೋತ್ಪತ್ತಿಯಲ್ಲಿ ವ್ಯತ್ಯಾಸ ಅಂತಂದರೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂತಹ ಮಗ ಅಂಥವನು ತವ ಪುತ್ರೋ ಭವಿಷ್ಯತಿ ಕ್ಷತ್ರವೃತ್ತಿರ್ವೈ ಬ್ರಾಹ್ಮಣ ಅಂತಾರೆ. ಅಂದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗ ಜನ್ಮತಃ ಬ್ರಾಹ್ಮಣನೇ ಆಗಿದ್ದರೂ ಕೂಡ ಅವನು ಕ್ಷತ್ರಿಯೋಚಿತವಾದಂತಹ ಕಾರ್ಯಗಳನ್ನೇ ಮಾಡ್ತಾನೆ. ಜನ್ಮತಃ ಬ್ರಾಹ್ಮಣ, ಆದರೆ ಅವನ ಪ್ರವೃತ್ತಿಯೆಲ್ಲ ಕ್ಷತ್ರಿಯೋಚಿತವಾಗಿರುತ್ತೆ, ಮತ್ತು ಕ್ಷತ್ರಿಯನ ಪರಾಕ್ರಮವೇ ಅವನಿಗೂ ಸರಹ ಇರುತ್ತೆ. ನಿನ್ನ ತಾಯಿಗೆ ಹಾಗಲ್ಲ, ಅವಳ ಹೊಟ್ಟೆಯಲ್ಲಿ ಜನ್ಮತಃ ಕ್ಷತ್ರಿಯನೇ ಹುಟ್ಟುತ್ತಾನೆ, ಆದರೆ ಅವನ ಆಚರಣೆಯೆಲ್ಲ ಸದ್ಬ್ರಾಹ್ಮಣನಂತೆ ಇರುತ್ತೆ. ಹೀಗೆ ಪರಸ್ಪರ ವ್ಯತ್ಯಾಸವಾಗಿದೆ. ನಿನ್ನ ಮಗ ಹುಟ್ಟಿದ್ದು ಮಾತ್ರ ಕೇವಲ ಬ್ರಾಹ್ಮಣ ಕುಲದಲ್ಲಿ, ಆದರೆ ಆಚರಣೆಯೆಲ್ಲ ಕ್ಷತ್ರಿಯೋಚಿತವಾಗಿ. ನಿನ್ನ ತಾಯಿಯ ಗರ್ಭದಲ್ಲಿ ಹುಟ್ಟತಕ್ಕಂಥ ಮಗ ಅವನು ಕ್ಷತ್ರಿಯೋಚಿತವಾಗಿ ಹುಟ್ಟುತ್ತಾನೆ ಜನ್ಮತಃ, ಆದರೆ ಅವನ ಆಚರಣೆ ಎಲ್ಲವೂ ಕೂಡ ಬ್ರಾಹ್ಮಣ ರೀತಿಯಾಗಿರುತ್ತೆ. ಆದ್ದರಿಂದ ಜನ್ಮನಾ ಜಾಯತೆ ಜಂತುಹು, ಆದ್ದರಿಂದ ಸಂಸ್ಕಾರ ದ್ವಿಜ ಉಚ್ಚತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ದ. ನಾವೆಲ್ಲ ಅಂದುಕೊಳ್ತೇವೆ ನಾವೆಲ್ಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೇವೆ ಆದ್ದರಿಂದ ನಾವು ಬ್ರಾಹ್ಮಣರು ಅಂಥೇಳಿ, ಸರ್ವಥ ಅಲ್ಲ. ಕೇವಲ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದೇವೆ ಅಂಥೇಳಿ ನಾವು ಬ್ರಾಹ್ಮಣರಂತೂ ಕರೆಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರದಿಂದ ಅನುಷ್ಠಾನದಿಂದ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಂಡರೆ ಉಳಿಸಿಕೊಂಡರೆ ಬ್ರಾಹ್ಮಣರಾಗ್ತೇವೆ ಎಂಬುದಾಗಿ. ಆ ಅರ್ಥದಲ್ಲೇ ಶ್ರೀಮದ್ ಭಾಗವತವೂ ಕೂಡ ನಮಗೆ ಏಕಾದಶ ಸ್ಕಂಧದಲ್ಲಿ ಕಲಿಯುಗದ ಧರ್ಮವನ್ನು ನಿರೂಪಿಸುವಾಗ ಬ್ರಾಹ್ಮಣರು ಹೇಗಿರ್ತಾರೆ ಅಂತಂದರೆ ಸೂತ್ರಮೇವಹಿ ಅಂತಂದುಬಿಟ್ರು. ಕೇವಲ ಮೈಮೇಲೆ ಜನವಾರ ಇದ್ದರೆ ಬ್ರಾಹ್ಮಣರು ಅಂತ ಅಷ್ಟೇ ಆಗತ್ತೆ ಅಂತ. ಆ ರೀತಿ ಆದರೆ ನಾವು ಬ್ರಾಹ್ಮಣರು ಅಂತ ಕರೆಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರದಿಂದ ಅನುಷ್ಠಾನದಿಂದ ಬ್ರಾಹ್ಮಣ್ಯವನ್ನು ನಾವು ಉಳಿಸಿಕೊಂಡು ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ತಿಳಿದು ಬಹಳ ಉತ್ತಮವಾದಂತಹ ವಿಚಾರವನ್ನು ನಿರೂಪಿಸ್ತಾ ಇದ್ದಾರೆ. ಇಲ್ಲಿ ಆ ಕ್ಷತ್ರಿಯ ರೀತಿಯಲ್ಲಿ ಹುಟ್ಟತಕ್ಕಂತಹ ನಿನ್ನ ತಾಯಿಯ ಗರ್ಭದಲ್ಲಿ ಹುಟ್ಟುವಂತಹ ಮಗು ಅವನು ಹುಟ್ಟೋದು ಜನ್ಮತಃ ಕ್ಷತ್ರಿಯನಾಗಿ, ಆಚರಣೆಯೆಲ್ಲ ಬ್ರಾಹ್ಮಣನಾದರೂ ಕೂಡ ಮಹಾಪರಾಕ್ರಮಿನೂ ಆಗ್ತಾನೆ ಅಂತಂದರು. ಆದ್ದರಿಂದ ಹೀಗೆ ನೀವು ಮಾಡಿದಂತಹ ಅನಾಹುತ ನಿಮ್ಮ ಪುತ್ರೋತ್ಪತ್ತಿಯಲ್ಲೂ ಕೂಡ ವಿಪರ್ಯಾಸಕ್ಕೆ ಕಾರಣವಾಯಿತು ಅಂತ ಹೇಳಿ ಹೇಳ್ತಾ, ಈ ಮಾತು ಕೇಳಿದ್ದೇ ಸರಿ, ಸತ್ಯವತಿ ಬಹಳ ದುಃಖ ಪಡ್ತಾಳೆ. ಎಷ್ಟು ಪರಿಶ್ರಮ ಪಟ್ಟು ಬಹಳ ಕಾಲದಿಂದ ಪುತ್ರರತ್ನನನ್ನು ಪಡಿಬೇಕು ಅಂತ ಇರುವಾಗ ಹೀಗೆ ಅನಾಹುತ ಆಗೋಯ್ತಲ್ಲ ಅಂಥೇಳಿ ಪಾಪ ಅಂಗಲಾಚಿ ಬೇಡ್ಕೊಳ್ತಾಳೆ ಭೃಗು ಮಹರ್ಷಿಗಳನ್ನು. ಸ್ವಾಮಿ, ಸ್ವಧರ್ಮೋಚಿತವಾದಂಥ ಕರ್ಮಗಳನ್ನು ಮಾಡುವಂತಹ ಮಗ ಬೇಕು ಅಂತ ಅಭಿಪ್ರಾಯಪಟ್ಟು ನಾನಿಷ್ಟೆಲ್ಲ ಪ್ರಯಾಸಪಟ್ಟೆ, ಆದರೆ ಜನ್ಮತಃ ಬ್ರಾಹ್ಮಣನಾಗಿ ಕ್ಷತ್ರಿಯೋಚಿತವಾದಂತಹ ಕರ್ಮಗಳನ್ನು ಮಾಡತಕ್ಕಂಥ ಮಗ ನನಗೆ ಬೇಡ ಅಂತಂದು. ಆದರೂ ವಿಧಿಯ ಒಂದು ಬರಹವನ್ನು ಮೀರಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯದ್ ವಿಧಿನ ಲಿಖಿತ ಪೂರ್ವಂ ತನ್ಮಾರ್ಜಯಿತುಂ ನ ಕ್ಷಮ ಅಂತಾರೆ ಶಾಸ್ತ್ರಕಾರರು. ಅಂದರೆ ಏನು ನಮ್ಮ ದೇವರು ಹಣೆ ಬರಹ ಬರೆದು ಕಳಿಸಿರ್ತಾನೆ ಅದನ್ನು ಅಳಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಗೊತ್ತದು. ಜ್ಞಾನಿಗಳು ತಿಳಿದೇ ಕೊಂಡಿರ್ತಾರೆ ಅದನ್ನು. ಆದರೂ ಪ್ರಾರ್ಥನೆ ಮಾಡ್ತಾಳೆ ಪಾಪ, ಇಂತಹ ಮಗ ನನಗೆ ಬೇಡ ಅಂತ ಹೇಳಿದಾಗ ಪಾಪ ಭೃಗು ಮಹರ್ಷಿಗಳು ಹೇಳ್ತಾರೆ, ಈಗ ಆಗಿದ್ದಾಗೋಗಿದೆ, ವಿಪರ್ಯಾಸ ತಪ್ಪಿಸಿದ್ದಕ್ಕೆ ವಿಪರ್ಯಾಸ ಆಗಿದ್ದಕ್ಕೆ ಈ ಅನಾಹುತ ಸಂಭವಿಸಿದೆ, ಆದ್ದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪುನಃ ಪುನಃ ಪ್ರಾರ್ಥನೆ ಮಾಡಿಕೊಳ್ತಾಳೆ ಪಾಪ ಸತ್ಯವತಿ. ಆಗಲಿ, ಒಂದು ವೇಳೆ ನೀವು ಹೇಳಿದ ಮಾತು ಅದು ನನ್ನ ಮಗನಿಗೆ ಅನ್ವಯ ಆಗೋದು ಬೇಡ, ನನ್ನ ಮೊಮ್ಮಗನಿಗೆ ಬೇಕಾದ್ರೆ ಅನ್ವಯ ಆಗಲಿ ಅಂತ. ಅಂದರೆ ಈಗ ಹುಟ್ಟತಕ್ಕಂಥ ನನ್ನ ಮಗ ಏನಿದ್ದಾನಲ್ಲ, ಅವನು ಜನ್ಮತಃನೂ ಬ್ರಾಹ್ಮಣನೇ ಆಗಿರಲಿ, ಸತ್ಕರ್ಮಾಚರಣೆಯಲ್ಲೂ ಕೂಡ ಬ್ರಾಹ್ಮಣನಂತೆಯೇ ಅನುಷ್ಠಾನ ಮಾಡಲಿ, ಆದರೆ ನನ್ನ ಮಗನಲ್ಲಿ ಹುಟ್ಟುವಂತಹ ಅವನ ಮಗ ಅಂದರೆ ನನ್ನ ಮೊಮ್ಮಗ ಬೇಕಾದರೆ ಜನ್ಮತಃ ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಕ್ಷತ್ರಿಯೋಚಿತವಾದಂಥ ಕಾರ್ಯವನ್ನು ಮಾಡಲಿ ಅಂತ ಹೇಳಿದ್ದಕ್ಕೆ
ಈಗ ಮಗನಾಗಿ ಅಂದರೆ ಸತ್ಯವತಿ ದೇವಿಯಲ್ಲಿ ಹುಟ್ಟತಕ್ಕಂತಹ ಗಾಧಿರಾಜನ ಮಗಳಾದಂತಹ ಸತ್ಯವತಿ ದೇವಿಯಲ್ಲಿ ಹುಟ್ಟತಕ್ಕಂತಹ ಮಗನೇ ಮಹಾಜ್ಞಾನಿಗಳಾದಂತಹ ಜಮದಗ್ನಿ ಋಷಿಗಳು ಎಂಬುದಾಗಿ. ಹೀಗೆ ಜಮದಗ್ನಿ ಋಷಿಗಳ ಈ ಪೂರ್ವ ವೃತ್ತಾಂತವನ್ನು ತಿಳಿಸಿಕೊಟ್ರು. ವರ್ಷಗಳು ಕಳೀತಾ ಇದೆ, ಮಹಾ ತೇಜಸ್ವಿಯಾಗಿ ವರ್ಚಸ್ವಿಯಾಗಿ ಬೆಳೀತಾ ಇದ್ದಾರೆ ಜಮದಗ್ನಿ ಋಷಿಗಳು. ವೇದಾಧ್ಯಯನದಲ್ಲಿ ಯಾವಾಗಲೂ ರತರಾಗಿರ್ತಕ್ಕಂತಹ ಮಹಾನುಭಾವರು. ಅವರ ಒಂದು ವಿದ್ಯಾ ಮಹಿಮೆ ಹೇಗಿತ್ತು ಅಂತಂದರೆ, ಕೆಲವೇ ವರ್ಷಗಳಲ್ಲಿ ವೈದಿಕ ವಿದ್ಯೆಯನ್ನು ಕಲಿತು ಸಕಲ ಮಹರ್ಷಿಗಳನ್ನು ಮೀರಿಸುವಷ್ಟು ಒಂದು ಪ್ರೌಢಿಮೆಯನ್ನು ಗಳಿಸಿಕೊಳ್ತಾರೆ. ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ, ಎಂತಹ ವಿದ್ಯಾವಂತರಿವರು, ಎಷ್ಟು ಜ್ಞಾನಿಗಳು ಅಂಥೇಳಿ. ಹೀಗೆ ಇಷ್ಟೇ ಅಲ್ಲದೆ ಯಾರೊಬ್ಬರ ಉಪದೇಶವೂ ಇಲ್ಲದೆ ಧನುರ್ವಿದ್ಯೆಯನ್ನು ಕೂಡ ತಾವು ಕರಗತ ಮಾಡಿಕೊಂಡ್ರು, ಯಾರೂ ಉಪದೇಶ ಮಾಡಿದ್ದಲ್ಲ. ಹಾಗೆ ಭಗವಂತನ ಅನುಗ್ರಹದಿಂದ ಸೂರ್ಯನಿಗೆ ಸಮಾನವಾದಂತಹ ತೇಜಸ್ಸಿನಿಂದ ಕೂಡಿರತಕ್ಕಂತಹ ಜಮದಗ್ನಿ ಋಷಿಗಳು ಈ ಎಲ್ಲ ವಿದ್ಯೆಗಳನ್ನು ತಾವು ಪಡೆದುಕೊಳ್ತಾರೆ. ಮುಂದೆ ಹಿಂದೆ ಈ ಕಥೆಯನ್ನು ಅಕೃತವರ್ಣರು ಯುಧಿಷ್ಠರಿಗೆ ಉಪದೇಶ ಮಾಡ್ತಾ ಇರತಕ್ಕಂಥದ್ದು ಅದನ್ನೇ ಇಲ್ಲೂ ನಿರೂಪಿಸ್ತಾ, ಜಮದಗ್ನಿಗಳು ಯಾವಾಗಲೂ ವೇದಾಧ್ಯಯನ ನಿರತರಾಗಿದ್ದರು, ಆದ್ದರಿಂದ ತಪಸ್ಸು ವೇದಾಧ್ಯಯನ ಇದೇ ಅವರ ಜೀವನದ ದಿನನಿತ್ಯದ ಒಂದು ಕ್ರಮ. ಈ ಹೀಗಿರುವಾಗ ಒಮ್ಮೆ ಪ್ರಸೇನಜಿತ ಎಂಬಂತಹ ರಾಜನ ಹತ್ತಿರ ಹೋಗಿರ್ತಾರೆ. ಹೋದಾಗ ಇವರ ದಿವ್ಯ ವರ್ಚಸ್ಸನ್ನು ನೋಡಿ ಬಹಳ ಸಂತೋಷಪಡ್ತಾರೆ ಆ ಪ್ರಸೇನಜಿತ ಎಂಬಂತಹ ರಾಜ. ಆ ಪ್ರಸೇನಜಿತ ಎಂಬಂತಹ ರಾಜನಿಗೆ ಒಬ್ಬ ಮಗಳು ರೇಣುಕಾದೇವಿ ಎಂಬುದಾಗಿ. ಆ ರೇಣುಕೆಯನ್ನು ಬಹಳ ಸಂತೋಷಪಟ್ಟು ಇಂತಹ ಋಷಿಗಳಾದಂತಹ ತ್ರಿಕಾಲಜ್ಞಾನಿಗಳಾದ ಜಮದಗ್ನಿಗಳಿಗೆ ಪಾಣಿಗ್ರಹಣವನ್ನು ಮಾಡಿಕೊಡ್ತಾ ಇದ್ದಾರೆ. ಕಡೆಗೆ ವಿವಾಹ ಮಾಡಿಕೊಟ್ಟರು, ರೇಣುಕೆಯನ್ನು ಕರೆದುಕೊಂಡರು, ಆಶ್ರಮಕ್ಕೆ ಬಂದರು. ಅನೇಕಾನೇಕ ವರ್ಷಗಳ ಕಾಲ ವ್ರತಾನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತ ಪರಶುರಾಮ ರೂಪಿ ಪರಮಾತ್ಮ ಅವತಾರ ಮಾಡ್ತಾರೆ ಅಂತಂದರೆ ಸಾಮಾನ್ಯರಲ್ಲ, ಯೋಗ್ಯತೆ, ಮಹಾದೊಡ್ಡ ಯೋಗ್ಯತೆ ಅದು. ಅದರಿಂದ ಅನೇಕಾನೇಕ ವ್ರತಾನುಷ್ಠಾನಗಳನ್ನು ಮಾಡಿದ್ರು. ಪತಿಯಲ್ಲಿ ಭಕ್ತಿ ಸಹಧರ್ಮಿಣಿಯಾಗಿದ್ದಾಳೆ, ಸಕಲ ಕರ್ಮಗಳಲ್ಲೂ ಕೂಡ ಆನುಕೂಲ್ಯವನ್ನು ಉಂಟು ಮಾಡಿಕೊಡ್ತಾ ಇದ್ದಾರೆ ರೇಣುಕಾದೇವಿ. ಹೀಗಿರುವಾಗ ಜಮದಗ್ನಿಗಳಿಗೆ ಒಟ್ಟು 5 ಮಕ್ಕಳು ಹುಟ್ಟುತ್ತಾರೆ. ರುಮಣ್ವಂತ, ಸುಷೇಣ, ವಸು, ವಿಶ್ವಾವಸು ಮತ್ತು ಸಾಕ್ಷಾತ್ ಪರಶುರಾಮ ರೂಪಿ ಪರಮಾತ್ಮ. ಹೀಗೆ ಬಹಳ ಚೆನ್ನಾಗಿ ಜೀವನವನ್ನು ತಪೋರಥರಾಗಿ ನಡೀತಾ ಇದ್ದಾರೆ. ಇಂತಹ ಕಾಲದಲ್ಲಿ ಒಂದು ದಿವಸ ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿ ರತರಾಗಿದ್ದಾರೆ. ಅವರ 5 ಮಕ್ಕಳು ಕೂಡ ಅರಣ್ಯಕ್ಕೆ ಹೋಗಿ ಹಣ್ಣು ಹಂಪಲುಗಳನ್ನು, ಸಮಿಧೆಗಳನ್ನು ಎಲ್ಲ ತರಬೇಕು ಅಂತ ಬಹಳ ದೂರ ಹೋಗಿದ್ದಾರೆ. ಇಂತಹ ಪವಿತ್ರಾತ್ಮಳಾದಂತಹ ರೇಣುಕಾದೇವಿ ಶುದ್ಧ ಚಾರಿತ್ರ್ಯ ಸ್ವರೂಪಿಣಿ. ಇಂಥವಳು ಸ್ನಾನಾರ್ಥಕ್ಕೆ ಅಂಥೇಳಿ ಆಶ್ರಮಕ್ಕೆ ಬಹಳ ಸಮೀಪದಲ್ಲೇ ಇದ್ದಂತಹ ಸರೋವರವನ್ನು ಕುರಿತು ಹೋಗಿದ್ಲು. ಸ್ನಾನ ಎಲ್ಲ ಮುಗಿತು, ಹಿಂತಿರುಗಿ ಬರುವಂತಹ ಸಮಯದಲ್ಲಿ ಆ ಕಾಲಕ್ಕೆ ಅಲ್ಲಿ ಒಂದು ಆಕಸ್ಮಿಕವಾದಂತಹ ಘಟನೆ ನಡೀತು. ಬಹಳ ರಾಜ, ಎಂತಹ ರಾಜ, ಮನೋಹರವಾಗಿದ್ದಾನೆ, ಬಹಳ ಸುಂದರವಾಗಿ ಇರ್ತಕ್ಕಂಥವನು, ಸ್ಫುರದ್ರೂಪಿ. ಅವನು ತನ್ನ ಎಲ್ಲ ಸೈನ್ಯದೊಡಗೆ ಮತ್ತು ತನ್ನ ಪರಿಚಾರಕರು ಎಲ್ಲರನ್ನೂ ಕೂಡಿಕೊಂಡು ಬಂದಿದ್ದಾನೆ. ಅವನೊಂದು ಉತ್ತಮವಾದಂತಹ ಮಾಲೆಯನ್ನು ಕೂಡ ಧರಿಸಿದ್ದ. ಇಂತಹ ರಾಜನನ್ನು ನೋಡಿ ಅವಳ ಮನಸ್ಸಿನಲ್ಲಿ ಸ್ವಲ್ಪ ವ್ಯಾಮೋಹ ಅಂಕುರಿಸಿತು. ಇಲ್ಲಿವರೆಗೂ ಪತಿಯಲ್ಲೇ ಅನುರಕ್ತಳಾದಂತಹ ಮಹಾಸಾಧ್ವಿ, ಆದರೆ ಸ್ವಲ್ಪ ದಿಕ್ಕು ಈಗ ಕೆಡ್ತಾ ಹೋಯಿತು. ಆದ್ದರಿಂದ ಇದು ಅಧರ್ಮ ಅಂತ ತಿಳಿದಿದ್ದರೂ ಕೂಡ ಮನಸ್ಸಿನಲ್ಲೇ ಆ ರಾಜನನ್ನು ಕಾಮಿಸ್ತಾ ಇದ್ದಾಳೆ. ಅದರಿಂದ ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಹೇಗೆ ನಾವು ಪರವಸ್ತುವನ್ನು ಬಯಸಿದರೂ ಅದು ಅಧರ್ಮವೇ. ಕೇವಲ ಕಾಯಿಕವಾಗಿ ಮಾತ್ರ ಅತಿಕ್ರಮಣ ಮಾಡಬೇಕು ಅಂತಲ್ಲ, ಮಾನಸಿಕವಾಗಿ ಅಥವಾ ವಾಚನಿಕವಾಗಿ ನಾವು ಕಾಮಿಸಿದರೂ ಅದು ಅಧರ್ಮವೇ.
ಎಂಬುದಾಗಿ ಹೇಳ್ತಾ, ಇಲ್ಲಿ ಪ್ರಸ್ತುತ ಅಂತಹ ಸಾಧ್ವಿಯಾದಂತಹ ರೇಣುಕಾದೇವಿ ಮನಸ್ಸಿನಲ್ಲಿ ಕೇವಲ ಕಾಮಿಸಿದ್ದು ಇಷ್ಟಕ್ಕೆ ತನ್ನ ಆ ಪಾತಿವ್ರತ್ಯ ಧರ್ಮ ಕುಂಠಿತವಾಯಿತು. ವ್ಯಭಿಚಾರವನ್ನೇ ಮಾಡಿದ್ದಾಳೆ ಚಿತ್ರರಥ ಎಂಬಂತಹ ಆ ರಾಜ. ಆ ಕಾಲದಲ್ಲಿ ಕ್ಷಣಕಾಲ ಅಷ್ಟೇ, ಬಹಳ ಕಾಲ ಅಲ್ಲ, ಮತ್ತು ಸ್ವಲ್ಪ ಕಾಲ ಮನಸ್ಸಿನಲ್ಲಿ ಬಯಸಿದ್ದೇ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು. ದೊಡ್ಡ ಜ್ಞಾನಿಗಳು ಜಮದಗ್ನಿ ಋಷಿಗಳು ಯಾವಾಗ ಮನಸ್ಸಿನಲ್ಲಿ ವ್ಯಭಿಚಾರವನ್ನು ಮಾಡಿ ರೇಣುಕಾದೇವಿ ಆಶ್ರಮಕ್ಕೆ ಆಗಮಿಸ್ತಾ ಇದ್ದಾರೆ, ಬಹಳ ಸಿಟ್ಟು. ಮೊದಲೇ ಜಮದಗ್ನಿಗಳು, ಹೆಸರಲ್ಲೇ ಅಗ್ನಿ ಇದೆ, ಇನ್ನೂ ಅವರು ಅಗ್ನಿ ಆಕಾರ ಆಗಿಬಿಟ್ರೆ ಗತಿ ಏನಾಗಬೇಕು? ಹೆಸರಲ್ಲೇ ಅಗ್ನಿ ಇದೆ, ಇನ್ನೂ ಅವರೇ ಅಗ್ನಿ ಆವಿಷ್ಕಾರ ಆದರೆ ಹತ್ತು ಉರದೇ ಹೋಗೋದು, ಭಸ್ಮೀಭೂತರಾಗಿ ಹೋಗ್ತಾರೆ ಎದುರುಗಡೆ ಇರತಕ್ಕಂಥವ್ರು. ಇಷ್ಟು ಸಿಟ್ಟು. ಅದರಿಂದ ಮನಸ್ಸಿನ ವ್ಯಾಕುಲತೆಯನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ತಾ ಇದ್ದಾರೆ. ತ್ರಿಕಾಲಜ್ಞಾನಿ ಆದ್ದರಿಂದ ತಿಳಿದುಕೊಂಡ್ರು ಜಮದಗ್ನಿಗಳು, ಅಪವಿತ್ರಳಾಗಿದ್ದೀಯ ನೀನು, ಆದ್ದರಿಂದ ನಿನ್ನೊಟ್ಟಿಗೆ ಇನ್ನೂ ದಾಂಪತ್ಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮಕ್ಕಳಿಗೆಲ್ಲ ಆಜ್ಞೆ ಮಾಡ್ತಾ ಇದ್ದಾರೆ. ರುಮಣ್ವಂತ ಸುಷೇಣ ವಸು ವಿಶ್ವಾವಸು, ಕ್ರಮೇಣ ಎಲ್ಲರಿಗೂ ತಾಯಿಯ ಶಿರವನ್ನು ಕಡ್ದು ಹಾಕ್ರಿ ಅಂಥೇಳಿ. ಇವರಂದರೂ ಮಹಾ ಅಪರಾಧ, ಮಾತೃದೇವೋಭವ, ಮಾತೃದೇವೋಭವ ಈ ಕಾರ್ಯವನ್ನು ನಾವು ಮಾಡೋದಿಲ್ಲ ಅಂತ ಜಮದಗ್ನಿಗಳಂದರು. ಪಿತೃದೇವೋಭವ ಅಂತೂ ಇದೆ ಅಲ್ವಾ, ನಾನು ತಂದೆಯಾಗಿ ಆಜ್ಞೆ ಮಾಡ್ತಾ ಇದ್ದೇನೆ, ಕೊಂದು ಹಾಕ್ರಿ, ತಕ್ಷಣಕ್ಕೆ ಕೊಂದು ಹಾಕ್ರಿ ಅಂತ. ಆದರೆ ಭ್ರಾಂತರಾಗಿದ್ದಾರೆ, ದಿಗ್ಭ್ರಾಂತರಾದರು, ಖಂಡಿತವಾಗಿಯೂ ತಾಯಿಯ ಶಿರಸ್ಸನ್ನು ನಾವು ಒಡೆದಾಕೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಒಂದೂ ಮಾತನ್ನು ಆಡದೆ ತಾವು ಮೌನವನ್ನು ವಹಿಸಿದ್ದೆ ತಡ. ಆ ಕಾಲಕ್ಕೆ ತಂದೆ ಆಜ್ಞೆಯನ್ನು ಮೀರಿದ್ದಾರೆ ಅಂತ ಕುಪಿತರಾದಂತಹ ಯಾವ ಜಮದಗ್ನಿಗಳು ಶಾಪ ಕೊಡ್ತಾ ಇದ್ದಾರೆ. ಎಂತಹ ಶಾಪ ಅಂದರೆ, ಅರಣ್ಯದಲ್ಲಿ ವಾಸ ಮಾಡತಕ್ಕಂತಹ ಪಶು ಪಕ್ಷಿಗಳಂತೆ ಬುದ್ಧಿಶೂನ್ಯರಾಗಿ ಹೋಗ್ರಿ ನೀವು ಅಂತ. ಬುದ್ಧಿಶೂನ್ಯರಾಗಿಬಿಟ್ರು ಪಾಪ, ಬುದ್ಧಿಮಾಂದ್ಯರೇ ಆಗಿದ್ದಾರೆ. ಹೀಗೆ ನಾಲ್ಕು ಮಕ್ಕಳು ಕೂಡ ಶಾಪಗ್ರಸ್ತರಾದ ನಂತರ ಪರಶುರಾಮ ದೇವರು ಆಶ್ರಮಕ್ಕೆ ಪ್ರವೇಶ ಮಾಡ್ತಾರೆ. ನೋಡ್ತಾರೆ ಯಾಕೆ ಹೀಗಿದೆ ಆಶ್ರಮ, ಯಾಕೋ ಇವತ್ತು ಎಲ್ಲವೂ ತಿಳಿದಂತಹ ಪರಮಾತ್ಮ ಆ ಕಾಲಕ್ಕೆ ಕೇಳ್ತಾನೆ, ನಾನು ಹೇಳೋ ಒಂದು ಕೆಲಸ ನೀನು ಮಾಡ್ತೀಯಾ ಅಂತ. ಜಮದಗ್ನಿಗಳು ಕೇಳಿದ ತಕ್ಷಣ ಇವರಂದರು ಅವಶ್ಯ, ಎರಡು ಮಾತೇ ಇಲ್ಲ ಅಂತ. ಹಾಗಾದರೆ ನಿನ್ನ ತಾಯಿಯ ವಧೆ ಮಾಡಬೇಕು ನೀನು, ಎರಡು ಮಾತೇ ಇಲ್ಲ, ಬೇರೆ ವಿಚಾರವೇ ಇಲ್ಲ. ಕೊಡಲಿ ಯಾವಾಗಲೂ ಕೈಯಲ್ಲಿದ್ದೇ ಇರುತ್ತೆ, ಪರಶುರಾಮ ಅಲ್ವಾ, ಪರಶು ಅಂದರೆ ಕೊಡಲಿ, ಕೈಯಲ್ಲಿದ್ದೇ ಇತ್ತು, ಮರು ವಿಚಾರವೇ ಇಲ್ಲದೆ ತಾಯಿಯ ಶಿರಸ್ಸನ್ನು ಕತ್ತರಿಸಿಬಿಟ್ಟು, ಭಲೇ ಪರಶುರಾಮ, ಭಲೇ ಭಾರ್ಗವ ರಾಮ ಅಂಥೇಳಿ ಶ್ಲಾಘನೆ ಮಾಡ್ತಾ ಇದ್ದಾರೆ ಜಮದಗ್ನಿಗಳು. ಯಾವಾಗ ತನ್ನ ಹೆಂಡತಿಯ ಶಿರ ಅದು ಭೂಮಿಗೆ ಬಿತ್ತು, ತಮ್ಮ ಕೋಪ ಆಗ ಸ್ವಲ್ಪ ಉಪಶಮನವಾಯಿತು, ಸ್ವಲ್ಪ ಶಾಂತವಾದರು. ಎಂತಹ ಮಗ ನೀನು, ಉತ್ತಮೋತ್ತಮ, ತಂದೆಯ ಮಾತನ್ನು ನಡೆಸಿಕೊಟ್ಟಂತಹ ವ್ಯಕ್ತಿ ನೀನು, ಬಹಳ ಸಂತೋಷ ಆಗಿದೆ ನನಗೆ, ಏನು ಬೇಕು ವರ ಕೇಳ್ಕೊ ಅಂತ. ಇದಕ್ಕೆ ಭಗವಂತ ಅನ್ನೋದು, ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ಅದರಿಂದ ಭಗವಂತನ ಆ ವ್ಯಾಪಾರವನ್ನು ಯಾರೂ ತಿಳಿಯೋಕ್ಕಾಗಲ್ಲ. ಈಗ ನೋಡಿ, ಜಮದಗ್ನಿಗಳಲ್ಲಿ ಅಂತರ್ಯಾಮಿಯಾಗಿ ಧಿಯೋಯೋನ ಪ್ರಚೋದಯಾತ್, ಅವನೇ ಪ್ರಚೋದನೆ ಮಾಡಿ ತಾಯಿಯ ಶಿರಸ್ಸನ್ನು ಕತ್ತರಿಸುವಂತೆ ಮಾಡಿದವನು ಅವನೇ, ಕತ್ತರಿಸಿ ಹಾಕಿದವನು ಅವನೇ. ಪುನಃ ಅವನ ವ್ಯಾಪಾರ ಗಮನಿಸಿ, ತಂದೆ ಏನು ಬರಬೇಕು ಅಂತ ಕೇಳಿದ್ರೆ ಭಗವಂತ ಹೇಳ್ತಾನೆ, ನೀವು ನಿಜವಾಗಲೂ ನನ್ನಲ್ಲಿ ಸಂತುಷ್ಟರಾಗಿದ್ದರೆ ನಾನು ಕೇಳಿದ್ದನ್ನು ನೀವು ಕೊಡಬೇಕು. ಅವಶ್ಯ ಅಂದರು ಜಮದಗ್ನಿಗಳು. ಹಾಗಾದರೆ ನನ್ನ ತಾಯಿ ಪುನಃ ಬದುಕಿ ಉಳಿಬೇಕು. ಎಂಥ ವರ ನೋಡಿ, ಇದು ಮಾತೃ ದೇವೋಭವ ಅನ್ನೋದನ್ನು ಸತ್ಯ ಮಾಡಿಕೊಟ್ಟಂತಹ ಭಗವಂತ. ಕೊಂದು ಹಾಕದ್ನಲ್ಲ ಅಂತಂದರೆ, ಕೊಲ್ಲೋ ಸಾಮರ್ಥ್ಯ ಅವನೊಬ್ಬನಿಗೆ ಇರೋದು, ಕೊಲ್ಲೋ ಸ್ವಾತಂತ್ರ್ಯನೂ ಅವನೊಬ್ಬನಿಗೆ ಇರೋದು. ಯಾಕೆ ಅಂದರೆ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಅದರಿಂದ ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತನಿಗೆ ಬಿಟ್ಟರೆ ಮತ್ತೆ ಯಾರಿಗಿದೆ ಅಧಿಕಾರ?
ನಮಗೆ ಯಾರಿಗೂ ಕೊಲ್ಲುವ ಅಧಿಕಾರ ಇಲ್ಲ. ಯಾಕೆ ಅಂದರೆ ಜೀವ ನೀಡುವಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ, ಆದ್ದರಿಂದ ಕೊಲ್ಲುವ ಸ್ವಾತಂತ್ರ್ಯವೂ ದೇವರು ನಮಗೆ ಕೊಟ್ಟಿಲ್ಲ ಅಂತ ಅರ್ಥ. ನಮಗೆ ಗೊತ್ತಿಲ್ಲದೆ ಎಷ್ಟು ಪಶು ಪಕ್ಷಿ ಪ್ರಾಣಿಗಳನ್ನು ಇಲ್ಲಿವರೆಗೂ ಹಿಂಸಿಸಿದ್ದೇವೋ ಗೊತ್ತಿಲ್ಲ ನಮಗೆ. ಸೊಳ್ಳೆ ಅಂತೂ ಇರುವೆ ಅಂತೂ ಲೆಕ್ಕವಿಲ್ಲದಷ್ಟು. ಆ ಸೊಳ್ಳೆ ಅಂತೂ ಆಲ್ ಔಟ್ ಹಾಕಿದರೂ ಕೂಡ ಎಲ್ಲರೂ ಔಟ್ ಆದರೂ ಅದಂತೂ ಇನ್ನೇ ಇರುತ್ತದು, ಔಟ್ ಆಗೋದೇ ಇಲ್ಲ ಅದು. ಇಂಥ ಬಂಡು ಸೊಳ್ಳೆಗಳಿರುತ್ತೆ. ನಮಗೂ ಮಧ್ಯರಾತ್ರಿಯಲ್ಲಿ ಒಂದು ಸೊಳ್ಳೆ ಅದು ಅಷ್ಟಮ ಸ್ವರದಲ್ಲೇ ಹಾಡ್ತಿರುತ್ತೆ, ಪಾಪ ಇರೋದೇ ಏಳೇ ಸ್ವರ, ಅದ್ರದ್ದೊಂದು ಎಂಟನೇ ಸ್ವರ ಇದೆ ಅಂದರೆ ಸೊಳ್ಳೆ ಕೂಗೋದೇ ಒಂದು ಸ್ವರ. ಆದ್ದರಿಂದ ಗುಯ್ ಅಂತಿದ್ರೆ ನಿದ್ದೆನೇ ಬರೋಲ್ಲ. ಆದ್ದರಿಂದ ನಾವು ಮಧ್ಯರಾತ್ರಿಯಲ್ಲಿ ಲೈಟ್ ಹಾಕಿ ಆ ಸೊಳ್ಳೆ ಎಲ್ಲಿದೆ ಅಂತ ಹುಡುಕಿ ಅದರ ವೈಕುಂಠ ಸಮಾರಾಧನೆ ಮಾಡೋವರೆಗೂ ನಮಗೆ ನಿದ್ದೆ ಬರಲ್ಲ. ಇಂಥ ಪುಣ್ಯಾತ್ಮರು ನಾವು. ಆದ್ದರಿಂದ ಇನ್ನೇನು ಪಶು ಪಕ್ಷಿ ಪ್ರಾಣಿಗಳಲ್ಲಿ ನಮಗೆ ದಯೆ. ಆದರೆ ಭಗವಂತ ನಿರ್ದಯನಾದನಲ್ಲ ಅಂತಂದರೆ, ಭಗವಂತ ನಿರ್ದಯ ಅಲ್ಲ. ಒಂದು ವೇಳೆ ಪರಮಾತ್ಮ ನಿರ್ದಯ ಆಗಿದ್ದರೆ ತಾಯಿಯನ್ನು ಬದುಕಿ ಉಳಿಸಿಕೊಡು ಅಂತ ತಂದೆಯನ್ನೇ ಯಾಕೆ ಕೇಳ್ತಾ ಇದ್ದ? ಹಾಗಾದರೆ ಕೊಂದದ್ದಾದರೂ ಯಾಕೆ ಅಂತಂದರೆ, ಕೊಲ್ಲುವ ಸಾಮರ್ಥ್ಯ ನನ್ನೊಬ್ಬನಿಗೆ ಇರೋದು, ಕೊಲ್ಲುವ ಸ್ವಾತಂತ್ರ್ಯ ನನ್ನೊಬ್ಬನಿಗೆ ಇರೋದು ಅಂತ ಪರಮಾತ್ಮ ತೋರಿಸಿಕೊಡ್ತಾ ಇರತಕ್ಕಂಥದ್ದು. ಆದ್ದರಿಂದ ತಿಳಿಯೋದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ ನಾವು ಅರ್ಥ ಮಾಡಿಕೊಂಡಂತೆ, ಇಷ್ಟು ಹೇಳಿದ ಮೇಲೆ ಇಷ್ಟಕ್ಕೆ ಮುಗಿಲಿಲ್ಲ. ದೇವರ ವ್ಯಾಪಾರ ನೋಡಿ, ಒಂದು ತನ್ನ ತಾಯಿಯನ್ನು ಬದುಕಿಸಿಕೊಡು ಅಂತ ಇಷ್ಟೇ ಕೇಳಬಹುದಾಗಿತ್ತು, ಎರಡನೇದು ಕೇಳ್ತಾ ಇದ್ದಾನೆ. ಈಗ ನಾನು ನನ್ನ ತಾಯಿಯ ಶಿರಸ್ಸನ್ನು ಛೇದನ ಮಾಡಿದ್ದು ಅವಳಿಗೂ ನೆನಪಿರಬಾರ್ದು, ಮತ್ತು ನಾನು ತಾಯಿಯ ಶಿರಸ್ಸನ್ನು ಛೇದನ ಮಾಡಿದೆ ಎಂಬಂತಹ ನೆನಪು ನನಗೂ ಇರಬಾರ್ದು ಅಂತ. ದೇವರಿಗೆ ಯಾವ ನೆನಪು? ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ಅಂತಾನೆ ಕೃಷ್ಣ ಗೀತೆಯಲ್ಲೇ ಪುರುಷೋತ್ತಮ ಯೋಧದಲ್ಲಿ ಹೇಳುವಾಗ, ಮತ್ತ ಸ್ಮೃತಿ ಜ್ಞಾನಮಪೋಹನಂಚ, ಎಲ್ಲರಲ್ಲೂ ನೆನಪು ಕೊಡುವವನು ಅವನೇ, ಹಾಗೆ ಮರೆವು ಕೊಡುವವನು ಅವನೇ. ಆದ್ದರಿಂದ ಪರಮಾತ್ಮನಿಗೆ ಯಾವ ನೆನಪು ಯಾವ ಮರೆವು? ಕೇವಲ ನಾಟಕ ಮಾಡ್ತಾ ಹೇಳ್ತಾ, ಅವಳಿಗೆ ನಾನು ಕೊಂದೆ ಎಂಬಂತಹ ನೆನಪಿರಬಾರ್ದು ತಾಯಿಗೆ. ಕಡೆಯವರೆಗೂ ಕೊರಗ್ತಾರೆ, ಪಾಪ ನನ್ನ ಮಗ ನನ್ನನ್ನು ಕೊಂದುಬಿಟ್ಟ, ಮಗ ನನ್ನನ್ನು ಕೊಂದುಬಿಟ್ಟ ಅಂತ. ಹಾಗೆ ನನಗೂ ತಾಯಿಯ ಶಿರಸ್ಸನ್ನು ಛೇದನ ಮಾಡಿದೆ ಎಂಬಂತಹ ಆ ಒಂದು ನೆನಪು ಇರಬಾರದು ಎಂಬುದಾಗಿ ಇಷ್ಟೇ ಕೇಳದೆ, ನನ್ನ ಸಹೋದರರು ಪಾಪ ತಾಯಿಯ ಮೇಲಿನ ಮಮತೆಯಿಂದಾಗಿ ಏನು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡರೂ ಅವರೆಲ್ಲರೂ ಕೂಡ ಪುನಃ ತಮ್ಮ ಸ್ವರೂಪಕ್ಕೆ ಅನುಸಾರವಾಗಿ ಪುನಶ್ಚೇತನಗೊಳ್ಳಬೇಕು ಅಂಥೇಳಿ. ಅದರಂತೆ ಬುದ್ಧಿಮಾನ್ಯರಾಗಿದ್ದಂತಹ ಅವರೆಲ್ಲರೂ ಕೂಡ ಉತ್ತಮ ಋಷಿಗಳಾಗ್ತಾರೆ ಪುನಃ ಎಂಬುದಾಗಿ ಇಷ್ಟು ಕಾರ್ಯವನ್ನು ಪರಶುರಾಮ ದೇವರು ಬಹಳ ಸುಂದರವಾಗಿ ನಿಭಾಯಿಸಿ ನಮಗೆಲ್ಲರಿಗೂ ಕೂಡ ಮಾತೃದೇವೋಭವ ಮತ್ತು ಪಿತೃದೇವೋಭವ ಎರಡನ್ನೂ ತೋರಿಸಿಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು? ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಮತ್ತು ಆಚಾರ್ಯ ದೇವೋಭವ ಅಂತ ನಾವು ಕೇಳ್ತೇವೆ ಹೇಳ್ತೇವೆ, ಆದರೆ ಅದರ ಅಂತರ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ, ಅಂದರೆ ಮಾತೃದೇವೋಭವ ಅಂದರೆ ತಾಯಿನೇ ದೇವರು ಅಂತ ಮೇಲ್ನೋಟಕ್ಕೆ ಅರ್ಥ ಬರುತ್ತೆ, ಸರ್ವಥ ಅಲ್ಲ. ತಂದೆನೇ ದೇವರು ಅಲ್ಲ, ತಾಯಿಯೊಳಗೆ ದೇವರ ಸನ್ನಿಧಾನ, ತಂದೆಯೊಳಗೆ ದೇವರ ಸನ್ನಿಧಾನ ಎಂಬುದಾಗಿ ಅರ್ಥೈಸಿಕೊಂಡರೆ ಪರಮಾತ್ಮನೇ ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದು ಈ ಕಾರ್ಯವನ್ನು ಮಾಡಿದ್ದಾನೆ ಅನ್ನೋದು ಸುಸ್ಪಷ್ಟವಾಗುತ್ತೆ. ಹೀಗೆ ಇಷ್ಟು ಮಹಾತಪಸ್ವಿಗಳಾದಂತಹ ಜಮದಗ್ನಿಗಳ ಈ ಚರಿತ್ರೆಯನ್ನು ನಿರೂಪಿಸಿ, ಕಾಲಾಂತರದಲ್ಲಿ ಒಂದು ದಿನ ಜಮದಗ್ನಿಗಳು ಮಕ್ಕಳೆಲ್ಲರೂ ಕೂಡ ಕುಡ್ಕೊಂಡು ಯಜ್ಞಕ್ಕೆ ಯಾಗಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಆ ಕಾಲಕ್ಕೆ ಮಹಾ ಪರಾಕ್ರಮಿಗಳಾದಂತಹ ಕಾರ್ತವೀರ್ಯಾರ್ಜುನ ಆಗಮನವಾಗ್ತಾ ಇದೆ. ಅವರು ಜಮದಗ್ನಿಗಳ ಆಶ್ರಮವನ್ನು ಪ್ರವೇಶ ಮಾಡಿದರು. ಮಾಡಿದ ಮೇಲೆ ಎಷ್ಟೇ ಆಗಲಿ ರಾಜ ಬಂದಿದ್ದಾನೆ ಅಂಥೇಳಿ ಇವರು ಪಾಪ ಸಾತ್ವಿಕವಾಗಿ ಅವನನ್ನು ಆಧರಿಸಿದರು. ರೇಣುಕಾದೇವಿಯು ಕೂಡ ಬೇಕಾದಷ್ಟು ರೀತಿಯಲ್ಲಿ ಸತ್ಕಾರ ಮಾಡಿದ್ದಾಳೆ. ಆದರೆ ಮಹಾ ದರ್ಪದಿಂದ ಕೂಡಿದ್ದಂತಹ ಆ ಕಾರ್ತವೀರ್ಯಾರ್ಜುನ ಆ ಸ್ವಾಗತಕ್ಕೂ ಮತ್ತು ಆದರಕ್ಕೂ ಬೆಲೆಯನ್ನೇ ನೀಡದೆ ಸುಪ್ರೀತನೂ ಆಗಲಿಲ್ಲ, ಮತ್ತು ಯಾವುದೇ ರೀತಿಯಾಗಿ ಒಂದು ಪ್ರತಿಕ್ರಿಯೆಯನ್ನು ನೀಡದೆ ತಾನು ಇದ್ದಾನೆ. ಕಾರಣ, ಆಶ್ರಮವನ್ನು ಧೂಳೀಪಟ ಮಾಡಬೇಕು ಅನ್ನೋದೇ ಇವನ ಉದ್ದೇಶವಾಗಿತ್ತು. ಆದ್ದರಿಂದ ಶತ್ರುವಿನಂತೆ ಜಮದಗ್ನಿಗಳನ್ನು ಕಾಣ್ತಾ ಇದ್ದಾನೆ ಕಾರ್ತವೀರ್ಯಾರ್ಜುನ. ಬಂದ, ಓಹೋ ಹೋಮ ನಡೀತಾ ಇದೆ, ಯಾಗ ಆಗ್ತಿರ್ತಕ್ಕಂತಹ ಸಂದರ್ಭ, ಆದ್ದರಿಂದ ಈ ಯಾಗಕ್ಕೆ ಅವಶ್ಯವಾಗಿ ಒಂದು ಯಜ್ಞ ಪಶು ಅಂತ ಇರುತ್ತೆ.
ಕೋಮಧೇನು ಅಂತ ಹಸು, ಮಹಾ ವಿಶಿಷ್ಟವಾದಂತಹ ಹಸು, ಮತ್ತು ಅದರ ಸಮೀಪದಲ್ಲೇ ಇರತಕ್ಕಂತಹ ಬಹಳ ಮುದ್ದಾದ ಕರು, ಎರಡೂ ಇದೆ. ಏನು ಮಾಡ್ತಾ ಇದ್ದಾನೆ, ಹಸು ಕರ್ಕೊಂಡು ಹೋಗಲಿಲ್ಲ, ಆ ಹಸುವಿನ ಬಳಿ ಇರತಕ್ಕಂತಹ ಪುಟ್ಟ ಕರು, ಆ ಕರುವನ್ನೇ ಅಪಹರಣ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಬಿಡಿಸ್ಕೊಳ್ಬೇಕು ಅಂತ ಆಶ್ರಮವಾಸಿಗಳು ಎಷ್ಟು ಪ್ರಯತ್ನ ಪಟ್ಟರು ಆ ಕಾಲಕ್ಕೆ ವಿಫಲರಾಗ್ತಾ ಇದ್ದಾರೆ. ಪಾಪ ಆ ಕರುವಿಗೋಸ್ಕರ ಕೂಕೊಳ್ತಾ ಇರತಕ್ಕಂತಹ ಧೇನು, ಧೇನುವಿಗೋಸ್ಕರ ಕೂಕೊಳ್ತಾ ಇರತಕ್ಕಂತಹ ಕರು, ಇಂತಹ ವಿದ್ರಾವ್ಯವಾದಂತಹ ಒಂದು ಪರಿಸ್ಥಿತಿ. ಆರ್ತನಾದ ಎಲ್ಲ ಕಡೆ ಕೇಳ್ತಾ ಇದೆ, ದುಷ್ಟ ಕಾರ್ಯ ಮಾಡ್ತಾ ಇದ್ದಾನೆ ಕಾರ್ತವೀರ್ಯ. ಕಡೆಗೆ ಎಷ್ಟಾದರೂ ಯಾರು ಹೇಳಿದ್ರೂ ಮಾತು ಕೇಳ್ತಾ ಇಲ್ಲ. ಹೀಗಿರುವಾಗ ಆ ಕಾರ್ತವೀರ್ಯ ಏನು ಮಾಡ್ತಾ ಇದ್ದಾನೆ, ಸುತ್ತಲೂ ಫಲವತ್ತಾದಂತಹ ಅನೇಕ ಸಸ್ಯರಾಶಿಗಳನ್ನು, ಮರ ಗಿಡ ಎಲ್ಲ ಕತ್ತರಿಸಿ ಹಾಕ್ತಾ ಇದ್ದಾನೆ, ತುಂಡರಿಸಿ ಹಾಕ್ತಾ ಇದ್ದಾನೆ. ದೌರ್ಜನ್ಯ ಎಲ್ಲ ಕಡೆ. ಈ ದೌರ್ಜನ್ಯವನ್ನು ಸ್ವತಃ ಸಮರ್ಥರಾದಂತಹ ಜಮದಗ್ನಿಗಳು ಕೂಡ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಇಂತಹ ರೀತಿ. ಆದ್ದರಿಂದ ಆಶ್ರಮ ಭೂಮಿಯನ್ನು ಹಾಳು ಮಾಡಬೇಕು ಅಂತಲೇ ಬಂದಿದ್ದಾನೆ. ಇಷ್ಟಾದ ಮೇಲೆ ಆ ಹೋಮಧೇನುವಿನ ಕರುವನ್ನೇ ಕರೆದುಕೊಂಡು ಕಾರ್ತವೀರ್ಯ ಹೊರಟೇ ಹೋದ. ಓಹೋ, ಕಾರ್ತವೀರ್ಯ ಇಂತಹ ದುಷ್ಟ ಕಾರ್ಯವನ್ನು ಮಾಡಿದ್ದಾನೆ ಅಂಥೇಳಿ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಪರಶುರಾಮ ದೇವರು ಆಶ್ರಮಕ್ಕೆ ಬಂದ ಮೇಲೆ ತಾವು ತಿಳಿದ್ರು, ತ್ರಿಕಾಲಜ್ಞರು ಕೇವಲ ಒಂದು ನೆಪ ಮಾಡಿ ತಿಳಿದ್ರು ಅಂತ ಇಷ್ಟಿಟ್ಟುಕೊಂಡು. ಆದ್ದರಿಂದ ಜಮದಗ್ನಿಗಳ ಮುಂದೆ ಹೇಳ್ತಾರೆ, ನಾನು ಕರುವನ್ನು ಹಿಂತಿರುಗಿಸಿಕೊಂಡು ಬರ್ತೇನೆ, ಈ ಹೋಮಧೇನುವನ್ನು ನೀವು ಹೋಮಕ್ಕೋಸ್ಕರವಾಗಿ ಸಿದ್ಧಪಡಿಸಿಕೊಳ್ಳಿ. ಆದ್ದರಿಂದ ಎಲ್ಲ ರೀತಿಯಾದಂತಹ ಹೋಮಕ್ಕೆ ಯಜ್ಞಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ, ಅವಶ್ಯವಾಗಿ ನಾನು ಈ ಹೋಮ ನಡೆಯುವಂತೆ ನಾನು ಕಾರ್ಯವನ್ನು ಮಾಡ್ತೇನೆ ಅಂಥೇಳಿ. ಆ ಕಾಲದಲ್ಲಿ ಭೃಗುವಂಶ ಪ್ರದೀಪರಾದಂತಹ ಪರಶುರಾಮ ದೇವರು ಸಂಕಲ್ಪಿಸ್ತಾ ಇದ್ದಾರೆ, ಇಬ್ಬರಿಗೂ ಕಾರ್ತವೀರ್ಯಾರ್ಜುನನಿಗೂ ಮತ್ತು ಪರಶುರಾಮ ದೇವರಿಗೂ ದೊಡ್ಡ ಯುದ್ಧ. ಎಂಥ ಯುದ್ಧ, ಆ ಕಾಲಕ್ಕೆ ಬಾಣಗಳ ಮಳೆ ಪರಸ್ಪರವಾಗಿ ಇಬ್ಬರೂ ಸುರಿಸಿಕೊಳ್ತಾ ಇದ್ದಾರೆ. ಸರಿ ಅಂಥೇಳಿ ಭಗವಂತನಿಗೆ ಒಂದು ಕ್ಷಣ ಸಾಕು ಕಾರ್ತವೀರ್ಯನನ್ನು ಸಂಹಾರಗೊಳಿಸೋದಕ್ಕೆ. ಆದರೂ ಯಾಕೆ ಇಷ್ಟು ಕಾಲ ಯುದ್ಧ ಮಾಡ್ದ ಅಂದರೆ ಕಾರ್ತವೀರ್ಯ ಎಷ್ಟು ಪರಾಕ್ರಮಿ ಅಂತ ತೋರಿಸ್ಕೊಡೋದಕ್ಕಷ್ಟೇ, ಮತ್ತೇನು ಬೇರೆ ವಿಶೇಷತೆ ಇಲ್ಲ. ಕಾರ್ತವೀರ್ಯನನ್ನು ಸಂಹಾರ ಮಾಡೋದಕ್ಕೆ ಒಂದು ಕ್ಷಣ ಸಾಕು, ಒಂದು ಕ್ಷಣವೂ ಬೇಡ ಪರಮಾತ್ಮನಿಗೆ. ಆದರೆ ಕೇವಲ ಅವನ ಪರಾಕ್ರಮವನ್ನು ಜಗತ್ತಿಗೆ ತೋರಿಸಿಕೊಡಬೇಕು ಎಂಬುದಾಗಿ ಸಂಕಲ್ಪಿಸಿ ಇನ್ನಷ್ಟು ಅವನು ಬೆಳೀತಾ ಹೋಗಬೇಕು. ದೇವರ ಸಾಮರ್ಥ್ಯದ ಮುಂದೆ ಅವನು ಕ್ಷಣ ಕ್ಷಣಕ್ಕೂ ಕುಂದು ಹೋಗ್ತಾ ಇದ್ದಾನೆ. ಕಟ್ಟುಕಡೆಯಲ್ಲಿ ಪರಮಾತ್ಮ ತಾನು ಕಾರ್ತವೀರ್ಯನನ್ನು ಸಂಹಾರ ಮಾಡ್ತಾನೆ ಅಂಥೇಳಿ ಹೇಳಿದಾಗ ಈ ಕಡೆ ಕಾರ್ತವೀರ್ಯನ ಸಂಹಾರ ಮಾಡಿ ಆ ಕರುವನ್ನು ತೆಗೆದುಕೊಂಡು ಬಂದು ಪರಶುರಾಮ ದೇವರು ಯಜ್ಞವನ್ನು ನಡೆಸೋದಕ್ಕೆ ಆ ಹೋಮಧೇನುವಿನ ಸಮೀಪಕ್ಕೆ ಕರೆತಂದಿದ್ದಾರೆ. ಯಾಗ ಅದು ನಿರ್ವಿಘ್ನವಾಗಿ ನಡೀತಾ ಇದೆ. ಆ ಕಾರ್ತವೀರ್ಯನ ಮಕ್ಕಳಿಗೆ ಬಹಳ ಆ ಕಾಲಕ್ಕೆ ಸಿಟ್ಟು ಬಂತು. ನಮ್ಮ ತಂದೆಯ ಆ ಮರಣಕ್ಕೆ ಕಾರಣವಾದವರನ್ನು ನಾವು ಮುಂದೆ ಶಿಕ್ಷೆ ಮಾಡಬೇಕು ಅಂಥೇಳಿ ನಿಶ್ಚಯಿಸಿ ರಾಮದೇವರು ಅಂದರೆ ಪರಶುರಾಮದೇವರು ಇಲ್ಲದೇ ಇರತಕ್ಕಂತಹ ಸಮಯಕ್ಕೆ ಪುನಃ ತಾವು ಆಶ್ರಮಕ್ಕೆ ದಾಳಿ ಮಾಡುತ್ತಾ ಇದ್ದಾರೆ. ಯಾಕೆ, ಪರಶುರಾಮದೇವರಿದ್ದಾಗ ತಮ್ಮ ಯಾವ ಕಾರ್ಯವೂ ಅದು ಸಾಧ್ಯವಿಲ್ಲ ಅಂತ ತಿಳಿದುಕೊಂಡೇ ಜಮದಗ್ನಿಗಳು ಮಹಾಪರಾಕ್ರಮಿಗಳಾಗಿದ್ದರೂ ಕೂಡ ಕಾರ್ತವೀರ್ಯನ ಮಕ್ಕಳು ಸಾಮಾನ್ಯರಲ್ಲ, ಕಾರ್ತವೀರ್ಯನಂತೆಯೇ ಮಹಾಪರಾಕ್ರಮಿಗಳು. ಆದ್ದರಿಂದ ಶತ್ರುಗಳನ್ನು ಎದುರಿಸೋದಕ್ಕೆ ಅವರು ಸಮರ್ಥರಾಗಲಿಲ್ಲ, ಇವರು ನಿರಾಯುಧಗಳಾಗಿದ್ದಾರೆ. ಯಾಕೆ, ತಪೋನಿಷ್ಠರು ಪಾಪ ಋಷಿಗಳು, ಅವರು ಎಲ್ಲ ಅಸ್ತ್ರಶಸ್ತ್ರಗಳಿಂದ ಕೂಡಿಕೊಂಡೇ ಬಂದಿದ್ದಾರೆ. ಆದ್ದರಿಂದ ಅವರಿಗೇನು ಅಂತಂದರೆ ನಮ್ಮ ತಂದೆಯನ್ನು ಕೊಂದು ಹಾಕಿದ್ದಾರೆ, ಆದ್ದರಿಂದ ಇವರನ್ನು ನಾವು ಶಿಕ್ಷೆ ಮಾಡಬೇಕು, ಇವರನ್ನು ಮರಣ ಹೊಂದುವಂತೆ ಮಾಡಬೇಕು ಎಂಬುದಾಗಿ ಹೇಳುವಾಗ ಪಾಪ ಜಮದಗ್ನಿಗಳು ಆ ಕಾಲಕ್ಕೆ ಪರಶುರಾಮ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನೀನೊಬ್ಬ ಇದ್ದಿದ್ದರೆ ಸಾಕಾಗಿತ್ತು, ನಾವೆಲ್ಲರೂ ಬದುಕಿ ಉಳಿತಾ ಇದ್ದೇವೆ, ಎಲ್ಲಿ ಹೋಗಿದ್ದೀಯಾ ಅಂಥೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಆ ಕಾಲಕ್ಕೆ. ಆಗ ಎಲ್ಲ ನೆಪ ಅಷ್ಟೇ ದೇವರಿಗೆ,
ಜಮದಗ್ನಿಗಳು ಕೂಡ ಚಿರಜೀವಿಗಳೇ. ಈ ಕಾಲಕ್ಕೆ ಅವರು ಮರಣ ಹೊಂದಿದಂತೆ ಅಷ್ಟೇ, ಮುಂದೆ ಬ್ರಹ್ಮದೇವರು ಅವರನ್ನು ಪುನರುಜ್ಜೀವನಗೊಳಿಸ್ತಾರೆ ಅನ್ನೋದು ಮುಂದಿನ ಕಥೆ ಅಂತ ತಿಳಿದುಕೊಂಡು ಕಾರ್ತವೀರ್ಯನ ಮಕ್ಕಳು ಆ ನಿಶಿತವಾದಂತಹ ಅಸ್ತ್ರಗಳಿಂದ ಜಮದಗ್ನಿಗಳನ್ನು ರೋಧಿಸುವಂತಹ ಕಾಲದಲ್ಲೇ ಕೊಂದು ಹಾಕಿ ಹೊರಟು ಹೋಗ್ತಾರೆ. ಆ ಕಾಲಕ್ಕೆ ನಿಶ್ಚಯ ಮಾಡಿಕೊಂಡರು, ಹೇಳಿದ್ರಲ್ಲ ನನ್ನ ಮಗ ಸತ್ಯವತಿಯ ಮಗ ಶುದ್ಧ ಬ್ರಾಹ್ಮಣನಾಗಿ ಹುಟ್ಟಿ ಬ್ರಾಹ್ಮಣನಂತೆಯೇ ಬದುಕಬೇಕು ಅಂಥೇಳಿ, ಪರಾಕ್ರಮಿ ಆಗಿದ್ದರೂ ಕೂಡ ಬ್ರಾಹ್ಮಣನಂತೆಯೇ ಬದುಕಬೇಕು, ಆದರೆ ನನ್ನ ಮೊಮ್ಮಗ ನೀನು ಹೇಳಿದಂತೆ ಆಗಬಹುದು ಅಂಥೇಳಿ ಆ ಭೃಗು ಮಹರ್ಷಿಗಳ ಏನು ವರ ಇತ್ತು ಅದನ್ನು ಸತ್ಯಗೊಳಿಸಬೇಕು. ಪರಶುರಾಮರೂಪಿ ಪರಮಾತ್ಮ ಭಾರ್ಗವನಾಗಿ ತಾನು ಭೃಗುಕುಲದಲ್ಲಿ ಅವತಾರ ಮಾಡಿದ್ದು, ಮಾಡಿದ್ರೂ ಕೂಡ ಮುಂದೆ ತಾನು ಕ್ಷತ್ರಿಯನಂತೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕಾರ್ತವೀರ್ಯಾರ್ಜುನನನ್ನು ಕೇವಲ ನೆಪ ಮಾಡಿಕೊಂಡು ಅನೇಕಾನೇಕ ಅಸುರರನ್ನು ಕೊಂದು ಹಾಕುವಂತಹ ಸಂಕಲ್ಪದಿಂದಲೇ ಅವತರಿಸಿದ್ದು ಅನ್ನೋದನ್ನು ಸ್ಪಷ್ಟ ಮಾಡುತ್ತಾ ಇದ್ದಾನೆ. ಅದರಿಂದ ಜಮತಗ್ನಿಗಳು ಆ ಕಾಲಕ್ಕೆ ಪ್ರಾಣವನ್ನು ತೊರೆದ ನಂತರ ಪರಶುರಾಮ ದೇವರು ತಾವು ಆ ಗತಪ್ರಾಣನಾದಂತಹ ತಂದೆಯನ್ನು ನೋಡಿದ್ರು, ಯಾವ ಕಾರಣದಿಂದ ಯಾರಿಂದ ಮೃತ್ಯು ಪರವಶರಾಗಿದ್ದಾರೆ ಅನ್ನೋದನ್ನು ತಾವೇ ತಿಳಿದುಕೊಂಡು ಕಾರ್ತವೀರ್ಯನ ಮಕ್ಕಳೇ ಈ ಅಕಾರ್ಯಕ್ಕೆ ಕಾರಣರಾಗಿರ್ತಕ್ಕಂಥವರು ಎಂಬುದಾಗಿ ತಿಳಿದುಕೊಂಡು ನನ್ನ ತಂದೆ ಯಾವ ರೀತಿಯಲ್ಲಿ ಮೃತ್ಯುವಶನಾಗಿದ್ದಾರೆ ಅದೇ ರೀತಿಯಲ್ಲಿ ಇನ್ನು ನನ್ನ ಶತ್ರುವಂಶದವರು ಈ ರೀತಿಯಾಗಿ ಅವರೂ ಕೂಡ ಮೃತ್ಯುಪಾಶಕ್ಕೆ ಒಳಗಾಗಬೇಕು ಎಂಬುದಾಗಿ ಸಂಕಲ್ಪಿಸ್ತ ಮಮಾಪರಾಧಾತ್ತೈಹಿ ಕ್ಷುದ್ರೈಹಿ ಹತಸ್ತ್ವಂ ತಾತಬಾಲಿಶೈಹಿ ಕಾರ್ತವೀರ್ಯಸ್ಯ ದಾಯಾದೈಹಿ ವನೇ ಮೃಗ ಇವೇಶುಭಿಹಿ ಧರ್ಮಜ್ಞಸ್ಯ ಕಥಂ ತಾತ ವರ್ತಮಾನಸ್ಯ ತತ್ ಸತ್ಪಥೇ ಮೃತ್ಯುಃ ಏವಂ ವಿಧೋ ಯುಕ್ತಃ ಸರ್ವಭೂತೇಶ್ವ ನಾಗಸಃ ಕಿಂ ನು ತೈಹಿ ನ ಕೃತಂ ಪಾಪಂ ಯೈಹಿ ಭವಾನ್ ತಪಸಿ ಸ್ಥಿತಃ ಅಯುಧ್ಯಮಾನೋ ವೃದ್ಧಃ ಸನ್ನತಃ ಶರಶತೈಹಿ ಶಿತೈಹಿ ಕಿಂ ನು ತೇ ತತ್ರ ವಕ್ಷಂತಿ ಸಚಿವೇಷು ಸುಹೃತ್ಸು ಚ ಅಯುಧ್ಯಮಾನಂ ಧರ್ಮಜ್ಞಂ ಏಕಂ ಹತ್ವಾನಪತ್ರಪಾಹ ಎಂಬುದಾಗಿ ಮಹಾಭಾರತ ತಿಳಿಸಿಕೊಡ್ತಾ ಇದೆ. ಪಾಪ ಪರಶುರಾಮದೇವರು ದುಃಖಪಟ್ಟವರಂತೆ ನಟನೆ ಮಾಡುತ್ತಾ ಇದ್ದಾರೆ. ಯಾಕೆ? ಮಮಾಪರಾಧಾತ್ತೈಹಿ ಕ್ಷುದ್ರೈಹಿ ಹತಃ, ನನ್ನ ಅಪರಾಧದಿಂದಾಗಿ ತಂದೆ ನೀನು ಹತನಾದಿಯಲ್ಲ, ಆದ್ದರಿಂದ ನೀನು ಮರಣ ಹೊಂದೋದಕ್ಕೆ ನಾನೇ ಕಾರಣನಾದರೆ ಅದರಿಂದ ದೋಷ ನನ್ನದು. ನಾನು ಒಂದು ವೇಳೆ ನಿಮ್ಮ ಸಮೀಪ ಇದ್ದಿದ್ದರೆ ಈ ಯಾವ ಅಚಾತುರ್ಯಕ್ಕೂ ನಾನು ಅವಕಾಶ ಕೊಡಲಿಲ್ಲ ಅಂತ ದುಃಖಪಟ್ಟವನಂತೆ ಭಗವಂತ ನಟನೆ ಮಾಡ್ತಾ ಇದ್ದಾನೆ. ಖಂಡಿತ ಭಗವಂತರಿಗೆ ದುಃಖ ಇಲ್ಲ, ಆದ್ದರಿಂದ ಇಂತಹ ದುರವಸ್ಥೆಯನ್ನು ಅನುಭವಿಸಬೇಕಾಗಿತ್ತಲ್ಲ, ಅರಣ್ಯದಲ್ಲಿರ್ತಕ್ಕಂತಹ ಯಾವುದೋ ಒಂದು ಕ್ಷುಲ್ಲಕವಾದಂಥ ಜಿಂಕೆಯನ್ನು ಬೇಟೆಯಾಡಬೇಕು ಅಂತ ಹೋದಂಥ ನಾನು, ಆ ಪಾಪಿಗಳು ನಿಮ್ಮ ಪ್ರಾಣ ಬೇಟೆಯನ್ನು ಆಡುವಾಗ ನಿಮ್ಮ ಸಮೀಪದಲ್ಲಿ ನಾನು ಇರಲಿಲ್ವಲ್ಲ ಅಂತ ಹೀಗೆ ಅನೇಕ ಅನೇಕ ರೀತಿಯಲ್ಲಿ ತಾವು ಪ್ರವೃತ್ತಿ ಮಾಡ್ತಾ ಇದ್ದಾರೆ. ನೀವೆಂಥವರು? ಧರ್ಮಜ್ಞಸ್ಯ ಕಥಂ ತಾತ ವರ್ತಮಾನಸ್ಯ ಸತ್ಪಥೆ, ನೀವೆಂಥ ಧರ್ಮಿಷ್ಠರು ಅಂತಂದರೆ ಧರ್ಮ ಮಾರ್ಗವನ್ನು ಯಾವತ್ತೂ ಬಿಟ್ಟವರಲ್ಲ, ಪುಣ್ಯಾತ್ಮರು, ಪಾಪರಹಿತರಾಗಿದ್ದೀರಿ. ಆದ್ದರಿಂದ ಪರಮ ಧರ್ಮಿಷ್ಠರಾಗಿರ್ತಕ್ಕಂಥ ನಿಮಗೆ ಇಂಥ ಮರಣ ಬರ್ತಾ ಇದೆಯಲ್ಲ, ಬಹಳ ಬೇಸರದ ಸಂಗತಿ. ಮತ್ತು ನಿರಾಯುಧರಾಗಿರ್ತಕ್ಕಂತಹ ವೃದ್ಧರಾಗಿರ್ತಕ್ಕಂತಹ ಯಾರ ಮೇಲೂ ಎಂದೂ ಕೂಡ ಯುದ್ಧ ಹೋಗೋದಕ್ಕೆ ಇಚ್ಛೆನೇ ಇಲ್ಲದೇ ಇರತಕ್ಕಂತಹ ನಿಮ್ಮ ಮೇಲೆ ಆ ಪಾಪಿಗಳು ಎಲ್ಲ ತಾವು ಆಯುಧಗಳ ಸಹಿತವಾಗಿ ಬಂದು ನೂರಾರು ಬಾಣಗಳನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿ ಎಷ್ಟು ಕ್ರೂರವಾಗಿ ನಿಮ್ಮನ್ನು ಹತ ಮಾಡುವಂತಾರಲ್ಲ, ಇದು ಮಹಾ ಘೋರ ಕಾರ್ಯ. ಆದ್ದರಿಂದ ಪ್ರತಿರೋಧನೆ ಮಾಡದೇ ಇರತಕ್ಕಂತಹ ಯಾರ ಮೇಲೂ ಯಾವತ್ತೂ ಪ್ರತಿರೋಧನೆ ಮಾಡ್ತಾ ಇರತಕ್ಕಂತಹ ನಿಮ್ಮನ್ನು ಕೊಂದು ಹಾಕಿದ್ದಾರಲ್ಲ ಕಾರ್ತವೀರ್ಯನ ಮಕ್ಕಳು, ಅದರಿಂದ ಎಂತಹ ನಾಚಿಕೆ ಆಗಬೇಕವರಿಗೆ, ನಾಚಿಕೆ ಉಂಟಾಗೋದಿಲ್ವಾ ಅಂಥೇಳಿ ಪರಶುರಾಮ ದೇವರು ಹೇಳ್ತಾ ಇದ್ದಾರೆ. ಮುಂದೆ ಯುಧಿಷ್ಠಿರರಿಗೆ ಇದರ ಸೂಕ್ಷ್ಮತೆಯನ್ನು ತಿಳಿಸಿಕೊಡ್ತಾ ದುಃಖಪಟ್ಟವರಂತೆ ಪರಶುರಾಮ ದೇವರು ಮುಂದೆ ಪರಾಕ್ರಮಶಾಲಿ ಪರಶುರಾಮ ದೇವರು ಯುದ್ಧದಲ್ಲಿ
ಅಪ್ರತಿಹತರಾಗಿರ್ತಕ್ಕಂಥವರು, ವೀರೋಚಿತವಾದಂತಹ ತಾವು ತಮ್ಮ ಸಾಮರ್ಥ್ಯವನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಕಾಣಿಸ್ತಾ ಇದ್ರು ಅಂದರೆ ಸಾಕ್ಷಾತ್ ಯಮಧರ್ಮನಂತೆಯೇ ಕಾಣಿಸ್ತಾ ಇದ್ದಾರೆ, ಮೃತ್ಯುವಿನಂತೆ. ಮೃತ್ಯು ಏವಂ ವಿಧ ಯುಕ್ತ, ಆದ್ದರಿಂದ ಸಾಕ್ಷಾತ್ ಮೃತ್ಯುವಿನಂತೆ ಕಾಣಿಸ್ತಾ ಇದ್ದಾರೆ. ತಮ್ಮ ತಂದೆಯನ್ನು ಕೊಂದಾಕಿದಂತಹ ಕಾರ್ತವೀರ್ಯನ ಮಕ್ಕಳನ್ನು ಸಪರಿವಾರವಾಗಿ ನಿರ್ಮೂಲ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಹೊರಟರು. ಮೊದಲಿಗೆ ಅವರ ಮಾರಣ ಹೋಮವೇ, ಅಲ್ಲಿಂದಲೇ ಅವರ ಭೂಭಾರ ಹರಣ ಕಾರ್ಯ ಆರಂಭವಾಯಿತು. ಮೊದಲಿಗೆ ಕ್ಷತ್ರಿಯೋಚಿತವಾಗಿ ತಾವು ತಮ್ಮ ತಂದೆಯ ಮರಣಕ್ಕೆ ಕಾರಣರಾದಂತಹ ಕಾರ್ತವೀರ್ಯನ ಮಕ್ಕಳನ್ನು ಸಪರಿವಾರವಾಗಿ ನಿರ್ಮೂಲನೆ ಮಾಡಿದ್ದಾರೆ. ಹಾಗೆ ಅನೇಕ ಕ್ಷತ್ರಿಯ ರಾಜರನ್ನು ಯುದ್ಧದಲ್ಲಿ ಪರಾಜಯಗೊಳಿಸ್ತಾ ಇದ್ದಾರೆ. 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲವನ್ನೇ ವಿನಾಶ ಮಾಡುತ್ತಾ ಇದ್ದಾರೆ ಅಂಥೇಳಿ ಇಷ್ಟು ರೀತಿಯಲ್ಲಿ ತಿಳಿಸಿಕೊಡ್ತಾ ಮುಂದೆ ಸಮಂತ ಪಂಚಕ ಅನ್ನುವಂತಹ ಪವಿತ್ರ ಸ್ಥಳದಲ್ಲಿ 5 ರಕ್ತ ಸರೋವರಗಳನ್ನೇ ನಿರ್ಮಾಣ ಮಾಡಿದರು. ಯಾರು? ಪರಶುರಾಮದೇವರು. ಅದರಲ್ಲೆಲ್ಲ ಅಸುರರ ರಕ್ತವನ್ನೇ ಮಾರಣ ಹೋಮ ಮಾಡುತ್ತಾ ಇದ್ದಾರೆ. 5 ಸರೋವರಗಳು ಪೂರ್ಣ ರಕ್ತಮಯ ಅಂತಂದರೆ ಎಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅಸುರರ ಮಾರಣ ಹೋಮವನ್ನು ಮಾಡಿದ್ದಾರೆ ಪರಶುರಾಮದೇವರು ಭೂಭಾರ ಹರಣಕ್ಕೋಸ್ಕರವಾಗಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರಶುರಾಮದೇವರು ರಕ್ತದ ನೀರಿನಿಂದಲೇ ತನ್ನ ಪಿತೃದೇವತೆಗಳಿಗೆ ತರ್ಪಣ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯದಾ ಯದಾ ಹಿ ಧರ್ಮಸ್ಯ, ಅದು ಕೇವಲ ಕೃಷ್ಣನಿಗೆ ಅನ್ವಯ ಅಂತ ಅಲ್ಲ, ಪರಮಾತ್ಮನ ಎಲ್ಲ ಅವತಾರಗಳಿಗೂ ಅನ್ವಯ. ಕೃಷ್ಣ ಅದನ್ನು ಸಾರ್ವಕಾಲಿಕವಾಗಿ ಹೇಳಿದಂತಹ ಸಂದೇಶ ಅಷ್ಟೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆದ್ದರಿಂದ ಎಲ್ಲಿ ಅಧರ್ಮ ತಾಂಡವವಾಗತ್ತೆ, ಧರ್ಮದ ಅವನತಿ ಎಲ್ಲಾಗತ್ತೆ, ಅಲ್ಲೆಲ್ಲ ಕಡೆ ನಾನು ಅವತರಿಸಿ ಭೂಭಾರ ಹರಣವನ್ನು ಮಾಡಿ ಸಜ್ಜನರ ರಕ್ಷಣೆಯನ್ನು ದುರ್ಜನರ ಶಿಕ್ಷಣವನ್ನು ಮಾಡ್ತೇನೆ ಎಂಬುದಾಗಿ ಸಂಕಲ್ಪಿಸಿದಂತೆ ಪರಮಾತ್ಮ ಆ ಸಮಯದಲ್ಲಿ ಪರಶುರಾಮನ ಪಿತಾಮಹನಾದಂತಹ ರುಚಿಕನು ಸಶರೀರನಾಗಿ ಬಂದು ಪರಶುರಾಮ ದೇವರನ್ನು ಕೂಡಿಕೊಂಡು ಅವರನ್ನು ಸಮಾಧಾನಪಡಿಸ್ತಾ ಇದ್ದಾನೆ. ಸಾಕಪ್ಪ, ಇಷ್ಟು ಕಾರ್ಯ ನೀವು ಮಾಡಿರೋದೇ ಬಹಳ ದೊಡ್ಡದು, ಎಷ್ಟು ಭೂಭಾರ ಹರಣ, ಆದರೆ ಇನ್ನು ಶಾಂತರಾಗ್ರಿ, ಇನ್ಯಾರು ಅಸುರರು ಉಳಿದಿಲ್ಲ, ಎಲ್ಲರನ್ನೂ ಧ್ವಂಸ ಮಾಡಿದ್ದಾಯಿತು ಅಂಥೇಳಿ ಪಿತಾಮಹ ಯಾರು? ರುಚಿಕ. ರುಚಿಕನ ಮಗನೇ ಜಮನಗ್ನಿ, ಜಮನಗ್ನಿಯ ಮಗ ಪರಶುರಾಮದೇವರು. ಆದ್ದರಿಂದ ಪಿತಾಮಹರಾದಂತಹ ರುಚಿಕರು ಬಂದು ಹಿತವಾಕ್ಯಗಳಿಂದ ಆ ಮೊಮ್ಮಗನಾದಂತಹ ಪರಶುರಾಮದೇವರನ್ನು ಸಮಾಧಾನಪಡಿಸ್ತಾ ಇದ್ದಾನೆ. ಆ ಕಾಲಕ್ಕೆ ಆ ರುಚಿಕ ಮುನಿಗಳ ಮಾತಿಗೆ ಬೆಲೆ ಕೊಟ್ಟು ಪರಶುರಾಮದೇವರು ಕ್ಷತ್ರಿಯ ಕುಲದ ವಿಧ್ವಂಸನ ಕಾರ್ಯವನ್ನು ಅಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ಮಹಾಯಜ್ಞವನ್ನು ಆರಂಭ ಮಾಡುತ್ತಾ ಇದ್ದಾರೆ. ಆ ಯಜ್ಞಕ್ಕೆ ಪುರುಹೂತ, ಇಂದ್ರದೇವರಿಗೆ ಇನ್ನೊಂದು ಹೆಸರು ಪುರುಹೂತ ಅಂತ. ಯಾಕೆ ಅಂದರೆ ಯಜ್ಞದ ಕಡೆಯ ಆವಿರ್ಭಾಗವನ್ನು ಸ್ವೀಕಾರ ಮಾಡೋದು ಇಂದ್ರದೇವರು ಅಂಥೇಳಿ, ಅದಕ್ಕೆ ಅವನಿಗೆ ಪುರುಹೂತ. ಎಲ್ಲಿ ಯಜ್ಞ ನಡೆದರೂ ತಕ್ಷಣಕ್ಕೆ ಆಹೂತರಾಗಿರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು ಆ ಯಜ್ಞದ ಭಾಗವನ್ನು ಸ್ವೀಕಾರ ಮಾಡತಕ್ಕಂಥವ್ರು ಇಂದ್ರದೇವರು ಅಂತ ಕಾಳಿದಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ಇಂದ್ರನಿಗೆ ಪುರುಹೂತ ಅನ್ನುವಂಥ ಹೆಸರು ಬಹಳ ಅನ್ವರ್ಥವಾಗಿದೆ ಅಂಥೇಳಿ. ಒಂದು ಧರ್ಮ ಸೂಕ್ಷ್ಮ ಏನು ಅಂತಂದರೆ, ಯಾವಾಗ ಗಂಡ ಮನೆಯಲ್ಲಿರೋದಿಲ್ಲ, ಸಾಧ್ವಿಯಾಗಿರ್ತಕ್ಕಂತಹ ಅವನ ಹೆಂಡತಿ ಕೇಶಾಲಂಕಾರಾದಿಗಳನ್ನು ಅಲಂಕಾರವನ್ನು ಮತ್ತು ಈ ಅನೇಕ ಭೂಷಣಗಳನ್ನು ಆಭರಣಗಳನ್ನೆಲ್ಲ ಧರಿಸುವಂತೆ ಇಲ್ಲ, ಸಾಲಂಕಾರ ಆಗಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಪಾಪ ಇಂದ್ರದೇವರ ಪತ್ನಿ ಶಚಿದೇವಿಗಂತೂ ಅಲಂಕಾರ ಮಾಡ್ಕೊಳ್ಳೋಕೆ ಅವಕಾಶವೇ ಇಲ್ಲವಂತೆ. ಕಾರಣ ಏನು ಗೊತ್ತಾ, ಇವನು ಪುರುಹೂತ, ಯಾವಾಗಲೂ ಮನೆಯಿಂದ ಹೊರಗಡೆನೇ ಇರ್ತಾನೆ, ಎಲ್ಲಿ ಯಜ್ಞಯಾಗ ಕಡೆ ಯಾರಾದರೂ ಕರೆದ್ರೆ ತಕ್ಷಣ ಹೊರಟೋಗ್ತಾನೆ, ಆದ್ದರಿಂದ ಗಂಡ ಮನೆಯಲ್ಲೇ ಇರೋದಿಲ್ಲ. ಶಚಿದೇವಿ ಅಂತೂ ಅಲಂಕಾರ ಮಾಡ್ಕೊಳ್ಳೋಕೆ ಅವಕಾಶವೇ ಇಲ್ಲ ಅಂತಾನೆ ಕಾಳಿದಾಸ. ಇರಲಿ, ಒಂದು ರೀತಿಯಲ್ಲಿ ಪುರುಹೂತ ಅನ್ನುವಂತಹ ವಿಷಯವನ್ನು ತಿಳಿಸ್ತಾ ಅಂತಹ ಪುರುಹೂತನನ್ನು ಆಮಂತ್ರಣ ಮಾಡಿದ್ದಾರೆ. ಕ್ಷತ್ರಿಯರನ್ನು ಧ್ವಂಸ ಮಾಡಿ ಸಂಪಾದನೆ ಮಾಡಿದಂತಹ ಅನೇಕ ಸಂಪತ್ತನ್ನು, ಅಖಂಡವಾದಂತಹ ಭೂಮಂಡಲವನ್ನು
ಯಜ್ಞಕ್ಕಾಗಿ ಬಂದಂತಹ ಆ ಋದ್ವಿಜ ವರ್ಣದವರಿಗೆ ದಾನವಾಗಿ ಪರಶುರಾಮ ದೇವರು ನೀಡ್ತಾ ಇದ್ದಾರೆ. ಕ್ಷತ್ರಿಯರು ಬ್ರಾಹ್ಮಣರಿಗೆ ನೀಡತಕ್ಕಂತಹ ಕ್ರಮ. ಮತ್ತು ಈ ಮಹಾಯಜ್ಞಕ್ಕೋಸ್ಕರ ಎಷ್ಟಿತ್ತು? 20 ಗಜ ಅಂತಾರೆ, 10 ಮಾರು ಅಂತ ಇಟ್ಕೊಳ್ರಿ. 20 ಗಜ ಅಂದರೆ 10 ಮಾರು, 10 ಮಾರು ಅಗಲವಾಗಿರ್ತಕ್ಕಂಥದ್ದು. ಮತ್ತು 18 ಗಜ ಅಂದರೆ ಸುಮಾರೊಂದು 9 ಮಾರು ಅಂತ ಇಟ್ಕೊಳ್ಳೋಣ. 9 ಮಾರು ಎತ್ತರವಾಗಿರ್ತಕ್ಕಂತಹ ಸ್ವರ್ಣಮಯವಾದಂತಹ ಯಜ್ಞ ಮಂಟಪವನ್ನು, ಯಜ್ಞವೇದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇಂಥ ರೀತಿಯಲ್ಲಿ ಯಜ್ಞ ಮಾಡ್ತಾ ಇದ್ರು. ನಮ್ಮ ಮನೇಲಿ ಒಂದು ಸಣ್ಣ ಯಜ್ಞ ಕುಂಡ ಇಟ್ಬಿಟ್ರೆ ಪಕ್ಕದ ಮನೆಯವರು ಬಂದುಬಿಟ್ಟಿರ್ತಾರೆ. ಈಗ ಇಂಥ ದುರವಸ್ಥೆ, ಇನ್ನೇನು ಯಾಗ ಮಾಡೋದು, ಇನ್ನೇನು ಯಜ್ಞ ಮಾಡೋದು. ಆ ಕಾಲಕ್ಕೆ 10 ಮಾರು ಅಗಲ ಮತ್ತು 9 ಮಾರು ಎತ್ತರ ಇರತಕ್ಕಂಥ ಸುವರ್ಣಮಯವಾದಂತಹ ವೇದಿಯೊಂದನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸ್ವರ್ಣವೇದಿಯನ್ನು ಕಶ್ಯಪ ಋಷಿಗಳು ತಾವು ದಾನವಾಗಿ ಸ್ವೀಕಾರ ಮಾಡುತ್ತಾ ಇದ್ದಾರೆ. ಸುವರ್ಣ ವೇದಿಯನ್ನೇ ಕಶ್ಯಪ ಋಷಿಗಳಿಗೆ ಪರಶುರಾಮದೇವರು ದಾನವಾಗಿ ನೀಡ್ತಾ ಇದ್ದಾರೆ. ಮುಂದೆ ತಾಂ ಕಶ್ಯಪಸ್ಯ ಅನುಮತೆ ಬ್ರಾಹ್ಮಣಾಃ ಖಂಡಶಸ್ತದ ವ್ಯಭಂಜಸ್ತೆ ತದಾರಾಜನ್ ಪ್ರಖ್ಯಾತಾಃ ಖಾಂಡವಾಯನಾಃ ಅಂತಿದ್ದಾರೆ. ಕಶ್ಯಪನ ಅನುಮತಿಯನ್ನು ಪಡೆದುಕೊಂಡು ಆ ಯಜ್ಞದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತಹ ಎಲ್ಲ ಋತ್ವಿಕ್ ವರ್ಣದವರಿಗೂ ಕೂಡ ಸ್ವರ್ಣವೇದಿಯನ್ನು ತುಂಡು ತುಂಡು ಮಾಡಿ ಕೊಡ್ತಾ ಇದ್ದಾರೆ. ತಗೊಂಡಿದ್ದು ಪ್ರಧಾನ ಋತ್ವಿಜರಾದಂತಹ ಕಶ್ಯಪ ಋಷಿಗಳು. ಆ ಕಶ್ಯಪರ ಅನುಮತಿಯನ್ನು ಪಡೆದುಕೊಂಡು ಮುಂದೆ ಆ ಯಜ್ಞ ಮಂಟಪ ಸ್ವರ್ಣವೇದಿ ಆಗಿರೋದರಿಂದ ಬಂಗಾರದ್ದಲ್ವಾ, ಆದ್ದರಿಂದ ಬಂಗಾರದ ವೇದಿಯನ್ನು ತುಂಡು ತುಂಡು ಮಾಡಿ ಹಂಚಿಕೊಂಡ್ರು ಪರಸ್ಪರವಾಗಿ. ಅದಕ್ಕೆ ಖಾಂಡವಾಯನ ಅಂಥೇಳಿ ಹೆಸರಾಯಿತು ಅದಕ್ಕೆ. ಅದಕ್ಕೆ ಹೇಳ್ತಾರೆ ಖಂಡಶಸ್ತದ ಖಾಂಡವಾಯನಾಹ ಅಂಥೇಳಿ. ಹೀಗೆ ಖಾಂಡವಾಯನ ಎಂಬುದಾಗಿ ಹೆಸರನ್ನು ಪಡೆದುಕೊಳ್ತು. ಕ್ಷತ್ರಿಯ ಕುಲಧ್ವಂಸಕನಾದಂತಹ ಪರಶುರಾಮದೇವರು ಕಶ್ಯಪರಿಗೆ ಸಮಗ್ರವಾದಂತಹ ಭೂಮಂಡಲವನ್ನೇ ದಾನವಾಗಿ ಕೊಟ್ಟು ತಾವು ಮುಂದೆ ತಪಸ್ಸಿನಲ್ಲಿ ರತರಾದರು ಅಂಥೇಳಿ ಹೇಳ್ತಾ ಇದ್ದಾರೆ. ಅಂತಹ ತಪಸ್ಸು ಮಾಡಿದಂತಹ ಸ್ಥಳ ಯಾವುದು? ಮಹೇಂದ್ರ ಪರ್ವತ. ಮಹೇಂದ್ರ ಪರ್ವತದಲ್ಲಿ ಅದ್ಯಾಪಿ ಪರಶುರಾಮದೇವರು ತಪಸ್ಸನ್ನು ಮಾಡ್ತಾ ವಾಸವಾಗಿದ್ದಾರೆ ಅಂಥೇಳಿ ಯುಧಿಷ್ಠಿರರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ನೋಡಪ್ಪ, ಸಾಮಾನ್ಯ ಅಂತ ತಿಳಿಬೇಡ. ಅಕೃತವರ್ಣರು ತಾವು ಹೇಳ್ತಕ್ಕಂತಹ ಕಥೆ ಆ ಜಮದಗ್ನಿಗಳದ್ದು, ಪರಶುರಾಮದೇವರದ ಮತ್ತು ರುಚಿಕ ಋಷಿಗಳ ಚರಿತ್ರೆ ಯಾರು ಹೇಳ್ತಾರೆ ಅಥವಾ ಯಾರು ಕೇಳ್ತಾರೆ ಅವರಿಗೆ ಜೀವನದಲ್ಲಿ ಎಂದೂ ಕೂಡ ಅಪಜಯವಾಗೋದೇ ಇಲ್ಲ ಅಂತ. ಇದೇ ಫಲಶ್ರುತಿ. ಅಪಜಯ ಅಂತಂದರೆ ನಾವು ಯಾರ ಜೊತೆಗೂ ಯುದ್ಧಕ್ಕೆ ಹೋಗಲ್ವಲ್ಲ ಆಚಾರ್ಯ, ನಮಗೇನು ಜಯವಾಗಬೇಕು, ನಮಗೇನು ಅಪಜಯ ಅಂತ ಒಂದು ಪ್ರಶ್ನೆ ಬರಬಹುದು. ನೋಡ್ರಿ, ನಾವು ಜೀವನದಲ್ಲಿ ಯಾರಿಗೂ ಯಾರ ಜೊತೆಗೂ ಯುದ್ಧಕ್ಕೆ ಹೋಗೋದು ಬೇಡ, ಜೀವನವೇ ಒಂದು ಯುದ್ಧ. ಜೀವನದಲ್ಲಿ ಯಾರ ಜೊತೆಗೂ ಯುದ್ಧಕ್ಕೆ ಹೋಗಬೇಕು ಆಗ ಜಯ ಮತ್ತು ಅಪಜಯ ಅಂತ ವಿವೇಚನೆ ಅಲ್ಲ. ಜೀವನವೇ ಒಂದು ಯುದ್ಧವಾಗಿರೋದ್ರಿಂದ, ಜೀವನವೇ ಒಂದು ರಣರಂಗವಾಗಿರೋದ್ರಿಂದ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು. ಮಹಾಭಾರತದ ಭಾಷೆಯಲ್ಲೇ ಹೇಳಬೇಕು ಅಂದರೆ ಕೃಷ್ಣ ಹೇಳಿಕೊಟ್ಟದ್ದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಈ ದೇಹವೇ ಒಂದು ರಣಭೂಮಿ, ಇದೇ ಧರ್ಮಕ್ಷೇತ್ರ, ಇದೇ ಕುರುಕ್ಷೇತ್ರ. ನಮ್ಮ ದೇಹದ ಬಲಭಾಗದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಆದ್ದರಿಂದ ಇದು ಧರ್ಮಕ್ಷೇತ್ರ. ನಮ್ಮ ದೇಹದ ಎಡಭಾಗದಲ್ಲಿ ತತ್ವಾಭಿಮಾನಿ ದೈತ್ಯರಿದ್ದಾರೆ, ಆದ್ದರಿಂದ ಇದೇ ಕುರುಕ್ಷೇತ್ರ. ಪರಸ್ಪರವಾಗಿ ಈ ತತ್ವಾಭಿಮಾನಿ ದೇವತೆಗಳ ಸ್ಥಾನೀಯರಾದಂತಹ ಪಾಂಡವರಿಗೂ ತತ್ವಾಭಿಮಾನಿ ದೈತ್ಯರ ಸ್ಥಾನೀಯರಾದಂತಹ ಕೌರವರಿಗೂ ಯುದ್ಧ ಆಗ್ತಿದೆ. ಅಲ್ಲಿ ಕೇಳಿದ್ರೋ ಇಲ್ವೋ, ಮಾಮಕಾಹ ಪಾಂಡವಾಶ್ಚೈವ, ಮಮಭಾವ ಅಹಂಭಾವ ಉಳ್ಳಂತಹ ಈ ಜೀವನೇ ಯಾರೂ ಅಲ್ಲ, ಆ ಧೃತರಾಷ್ಟ್ರ ಮಹಾರಾಜ. ಆದ್ದರಿಂದ ಧೃತರಾಷ್ಟ್ರ ಮಹಾರಾಜನೇ ಮನಸ್ಸು ಅಂತ ಇಟ್ಟುಕೊಂಡು ಆ ಮನಸ್ಸು ಎಂತಹ ರೀತಿಯಲ್ಲಿ ಅಹಂಕಾರ ಮತ್ತು ಮಮಕಾರಕ್ಕೆ ಒಳಗಾಗತ್ತೆ, ಆಗಿ ಪರಸ್ಪರವಾಗಿ ಒಳಗಡೆ ಯುದ್ಧದ ರಣರಂಗವನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ. ಯಾವಾಗಲೂ ಅಷ್ಟೇ, ತತ್ವಾಭಿಮಾನಿ ದೇವತೆಗಳಿಗೂ ತತ್ವಾಭಿಮಾನಿ ದೈತ್ಯರಿಗೂ ಪರಸ್ಪರ ಕಾಳಗ. ತತ್ವಾಭಿಮಾನಿ ದೇವತೆಗಳು ಯಾವಾಗಲೂ ಧರ್ಮಪಕ್ಷೀಯವಾಗಿದ್ದರೆ ತತ್ವಾಭಿಮಾನಿ ದೈತ್ಯರು ಅವರು ಅಧರ್ಮಪಕ್ಷೀಯರು. ಪರಸ್ಪರವಾಗಿ ಇಬ್ಬರಿಗೂ ಒಂದು ಕಾಳಗದ ಪರಿಸ್ಥಿತಿ. ಏನು, ನಾವಂದುಕೊಡುತ್ತೇವೆ ಬೆಳಗ್ಗೆ ಎದ್ದಿದ ತಕ್ಷಣ ಬಲಗಡೆ ಹೇಳಬೇಕು, ಬಲಗಡೆ ಹೇಳಬೇಕು ಅಂತ.
ನಮ್ಮ ಪೂರ್ವಿಕರಂದು ಬಲ 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 ಅದೇ ನಿನಗೆ ಬಲ ಅಂತಿದ್ರು. ಎಡ 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 ಅಂದರೆ ಎಡವಟ್ಟು ಅಂತ ಅರ್ಥ, ಬಲ ಅಂದರೆ ಬಲ ಅಂತ ಅರ್ಥ. ಆದ್ದರಿಂದಾಗಿ ಯಾಕೆ ನಮ್ಮ ಪೂರ್ವಿಕರು ಬಲ ಬಲ ಅಂತಿದ್ರು ಅಂದರೆ, ಬಲಗಡೆ ನಮ್ಮ ದೇಹ ಭಾಗದಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಆದ್ದರಿಂದ ನಮೋವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತ ಸರ್ವಯೇವಹಿ ಎಂಬುದಾಗಿ ಅನುಸಂಧಾನ ಮಾಡಿಕೊಂಡು ಬಲಮಗಲಲ್ಲಿ ಬೆಳಗಡೆ ಎದ್ದರೆ ತತ್ವಾಭಿಮಾನಿ ದೇವತೆಗಳಿಂದ ನಾವು ಅನುಗ್ರಹಿತರಾಗಿ ಧರ್ಮ ಮಾರ್ಗದಲ್ಲೇ ಪ್ರೇರೇಪಿತರಾಗ್ತೇವೆ ಎಂಬುದು ಅದರ ತಾತ್ಪರ್ಯ. ಒಂದು ವೇಳೆ ಬಲಗಡೆ ಎಳೆದು ಹೇಗೇಗೋ ಎದ್ದರೆ ತತ್ವಾಭಿಮಾನಿ ದೈತ್ಯರ ಉಪಟಳವಾಗಿ ಅಧರ್ಮದಲ್ಲೇ ಪ್ರಯುಕ್ತರಾಗ್ತೇವೆ ಎಂಬುದು ಅದರ ಚಿಂತನೆಯಾಗಿರೋದರಿಂದ, ಎಂದೋ ಯುದ್ಧ ಆಗಿದೆ ನಮಗೇನು ಅಪಜಯ ನಮಗೇನು ಜಯ ಅನ್ಬೇಡ್ರಿ, ದಿನನಿತ್ಯ ಪ್ರತಿಕ್ಷಣ ನಮ್ಮ ದೇಹದಲ್ಲೇ ಯುದ್ಧ ಆಗ್ತಾ ಇದೆ, ಆದ್ದರಿಂದ ಈ ಯುದ್ಧದಲ್ಲಿ ನಮಗೆ ಜಯವಾಗಬೇಕು ಅಂತಂದರೆ ಜಯಗಳು ಆಗಲಿ ಅಪಜಯ ಪೋಗಲಿ ಜಯದೇವಿ ರಮಣ ಒಲಿಯಲಿ ಕೋಲೆ. ಅದರಿಂದ ಜಯದೇವಿ ರಮಣನಾದಂತಹ ಜಯನಾಮಕಳಾದಂತಹ ಲಕ್ಷ್ಮೀದೇವಿಗೂ ರಮಣನಾದಂತಹ ಪರಮಾತ್ಮನ ಅನುಗ್ರಹ ಇದ್ದರೆ ಎಂದಿಗೂ ನಮಗೆ ಜೀವನದಲ್ಲಿ ಅಪಜಯವಾಗೋದಿಲ್ಲ ಎಂಬುದಾಗಿ ಅನುಸಂಧಾನ ಮಾಡಿಕೊಂಡು ಇಂತಹ ಉತ್ತಮ ಚರಿತ್ರೆಯನ್ನು ನಾವು ಕೇಳೋದರಿಂದಾಗಿ ನಮಗೆ ಯಾವಾಗಲೂ ಪರಮಾತ್ಮ ಜೀವನದಲ್ಲಿ ಜಯಶೀಲರನ್ನಾಗುವಂತೆ ಮಾಡ್ತಾನೆ, ಅಪಜಯವನ್ನೆಲ್ಲ ಪರಮಾತ್ಮ ನಾಶ ಮಾಡ್ತಾನೆ ಎಂಬುದಾಗಿ ಸಂಕಲ್ಪಿಸ್ತಾ ಕಳೆದ 4 ದಿವಸಗಳಿಂದ ಇಂತಹ ಉತ್ತಮವಾದಂತಹ ಒಂದು ಸನ್ನಿಧಾನದಲ್ಲಿ ಮಹಾಭಾರತದ 2 ಹೇಳುವಂತಹ ದೊಡ್ಡ ಸುಯೋಗವನ್ನು ಪರಮಪೂಜ್ಯ ಶ್ರೀ 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 ವಿದ್ಯಾಶ್ರೀಶ ತೀರ್ಥ ಶ್ರೀಪಾದಂಗಳವರು ನಮಗೆ ಏನು ನಮಗೆ ದಯಪಾಲಿಸಿದ್ದಾರೆ ಅದರಿಂದ ನಾವು ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಮರ್ಪಿಸಿದರೂ ಅದು ಬಹಳ ಅಲ್ಪ ಅಂತ ಆಗುತ್ತೆ. ಆದ್ದರಿಂದ ಭೂಯಿಷ್ಠ ಅಂತೆ ನಮೋಕ್ತಿಂ ವಿಧೇಮ ಎಂಬುದಾಗಿ ತಿಳಿಸ್ತಾ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಗುರುಗಳಿಗೆ ಸಮರ್ಪಿಸ್ತಾ ಶ್ರವಣ ಮಾಡಿದಂತಹ ನಿಮಗೆಲ್ಲರಿಗೂ ಪರಮಾತ್ಮ ಎಲ್ಲ ರೀತಿಯಾದಂತಹ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ತಿಳಿಸ್ತಾ 2 ವಾಕ್ಕುಸುಮಾಂಜಲಿಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಸ್ಥನಾದ ಭಗವಂತನ ಅಡಿದಾವರಿಗಳಿಗೆ ಸಮರ್ಪಣೆ ಮಾಡೋಣ. ಶ್ರೀ ಮಧ್ವೇಶಾರ್ಪಣಮಸ್ತು. ಹರಗೇ ನಮಃ. ಬಹಳ ಜನರು ಈ ಪ್ರಶ್ನೆ ಕೇಳಿದ್ದಾರೆ ನನಗೆ. ಹೌದು, ನನಗೆ ನನ್ನ ಸಣ್ಣ ವಯಸ್ಸಿನ ಸಣ್ಣ ಹುಡುಗನಿಂದ ಅವರು ಕಂಡವರು, ಚೆನ್ನಾಗಿ ಪರಿಚಯ, ಸಂಬಂಧ ಏನಿಲ್ಲ. ಬಹಳ ಜನರು ಈ ರೀತಿಯಾಗಿ ಕೇಳ್ತಾರೆ, ಅದು ಸಹಜನೇ ಸಹಜ, ಆದರೆ ಸಂಬಂಧಿಕರಲ್ಲ. ಹೌದು, ವಿಷ್ಣು ಬಂಧುಗಳು ಅಂತ ಸಂಬಂಧ ಅಷ್ಟೆ. ನಾನು ಪ್ರಶಾಂತ ಭಾರ್ಗವಾಚಾರ್ಯ ಅಂತ ಹೇಳಿ. ಅದು ಆಫ್ ಮಾಡಿಲ್ಲ ಅನ್ಸುತ್ತೆ ನೋಡ್ರಪ್ಪ, ಅದು ರೆಕಾರ್ಡಿಂಗ್ ಹಾಗೇ ಇದೆ. ಸರಿ ಸರ್,
ಹಲೋ ಹಲೋ ಸೇವೆ ಮಾಡಿ ಪ್ರತಿಫಲ